ಶ್ರೀಗುರುಭ್ಯೋ ನಮಃ. ಹರಿ ಓಂ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಅಧ್ಯಾತ್ಮ ರಾಮಾಯಣದ ಪ್ರವಚನವನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ 63 ಗಂಟೆಗಳ ಕಾಲ ಈ ಒಂದು ಗ್ರಂಥದ ಮುಖ್ಯವಾದ ವಿಚಾರಗಳನ್ನು ನಾವು ಗಮನಿಸಿದ್ದೀವಿ. ಅಧ್ಯಾತ್ಮ ರಾಮಾಯಣದ ಕೊನೆಯ ಭಾಗ ಈ ಯುದ್ಧಕಾಂಡ ಅನ್ನುವಂಥದ್ದು. ಯುದ್ಧಕಾಂಡದ ಸ್ವಲ್ಪ ಭಾಗವನ್ನು ಈಗಾಗಲೇ ಗಮನಿಸಿದ್ದೀವಿ. ಈಗ ಮುಖ್ಯವಾದ ಘಟ್ಟ ಯುದ್ಧಕಾಂಡದಲ್ಲಿ ಯುದ್ಧದ ಪ್ರಾರಂಭ. ಲಂಕೆಯಲ್ಲಿ ನಡೆದಂತಹ ರಾಮ ಮತ್ತು ರಾವಣರ ನಡುವೆ ನಡೆದಂತ ಯುದ್ಧ ಅದು ವಿಶ್ವಪ್ರಸಿದ್ಧವಾದ್ದು. ಈ ಯುದ್ಧಕ್ಕೆ ಕಾರಣ ನಾವೀಗಾಗಲೇ ಗಮನಿಸಿರೋ ಹಾಗೆ ಬಾಹ್ಯದಲ್ಲಿ ಕಾಣುವ ಹಾಗೆ ಸೀತೆಯನ್ನ ಪುನಃ ಪಡ್ಕೊಳ್ಳೋದಕ್ಕಾಗಿ ಶ್ರೀರಾಮ ವಾನರರ ಸೈನ್ಯವನ್ನ ಸಹಾಯವಾಗಿ ಕರೆದುಕೊಂಡು ಯುದ್ಧವನ್ನು ಮಾಡಿ ರಾವಣನನ್ನ ನಾಶ ಮಾಡಿ ಸೀತೆಯನ್ನ ಪುನಃ ಪಡ್ಕೊಂಡ ಅಂತ. ದೇವತೆಗಳ ದೃಷ್ಟಿಯಿಂದ ನೋಡಿದಾಗ ಈ ಯುದ್ಧ ಆಗಿದ್ದು ಧರ್ಮಸ್ಥಾಪನೆಗಾಗಿ. ಯಾವತ್ತೂ ಒಂದು ಘಟನೆಗೆ ಎರಡು ದೃಷ್ಟಿಕೋನಗಳಿರುತ್ತೆ. ಒಂದು ಸಾಮಾನ್ಯವಾದ ದೃಷ್ಟಿಕೋನ, ಕಾರ್ಯಕಾರಣ ಸಂಬಂಧ ಅಂತ ಅದಕ್ಕೆ ಕರೀತಾರೆ. ಹೊರಗಡೆ ನಾವೇನು ಈ ವ್ಯಾವಹಾರಿಕ ಜಗತ್ತಲ್ಲಿ ನೋಡ್ತೀವೋ ಅದು ಯಾವುದನ್ನು ಒಂದು ಪಡ್ಕೊಳ್ಳೋದಕ್ಕಾಗಿ, ಯಾವುದೋ ಒಂದನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಯುದ್ಧ ಆಗುತ್ತೆ. ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಬಂದಾಗ, ಯುದ್ಧ ಮಾಡೋ ಅಭಿಲಾಷಿಗಳಾಗಿ ಬಂದಾಗ ಯುದ್ಧ ಅನ್ನೋದು ನೆರವೇರುತ್ತೆ. ಯುದ್ಧಕ್ಕೆ ಕಾರಣ ಮೊದಲನೇದಾಗಿ ಯಾವುದೋ ಒಂದು ರಾಜ್ಯ ಅಥವಾ ತಮ್ಮ ಒಂದು ಜನರನ್ನ ದೇಶವನ್ನ ರಕ್ಷಣೆ ಮಾಡಿಕೊಳ್ಳುವಂತ ದೃಷ್ಟಿಕೋನ, ಮತ್ಯಾವುದೋ ಒಂದು ಲೌಕಿಕ ಲಾಭನೇ ಆಗಿರುತ್ತೆ. ಆದರೆ ಇಲ್ಲಿ ದೇವತೆಗಳ ಕಾರ್ಯವನ್ನ ನೆರವೇರಿಸೋದಕ್ಕಾಗಿ ಪರಮಾತ್ಮ ಬಂದಿರೋದು, ಶ್ರೀರಾಮನ ರೂಪದಲ್ಲಿ ಅವತರಿಸಿರೋದು. ದೇವತೆಗಳ ಕಾರ್ಯ ಯಾವುದು? ಈ ಜಗತ್ತಲ್ಲಿ ಧರ್ಮ ಅನ್ನುವಂಥದ್ದೇ ಬಹಳ ಮುಖ್ಯವಾದ ವಿಚಾರ ಅಥವಾ ಆಧಾರ. ಧರ್ಮದ ಆಧಾರದ ಮೇಲೆ ಈ ಜಗತ್ತು ನಿಂತಿದೆ. ಧರ್ಮವನ್ನ ರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಪುನಃ ಪುನಃ ಅವತರಿಸಿ ಬಂದು ಅಧರ್ಮಿಗಳನ್ನ ನಾಶ ಮಾಡುವಂಥದ್ದು ನಾವು ಪುರಾಣಗಳಲ್ಲಿ ಕಾಣ್ತಾ ಇರ್ತೀವಿ. ಈಗ ರಾವಣ ಅಧರ್ಮಿ, ಅಧರ್ಮಿಗೆ ಸಹಾಯ ಮಾಡುವವರನ್ನು ಕೂಡ ಅಧರ್ಮಿಗಳು ಅಂತಾನೆ ನಾವು ತಿಳ್ಕೊಬೇಕಾಗುತ್ತೆ.
ಪ್ರತ್ಯಕ್ಷವಾಗಿ ಅವನೇನು ತಪ್ಪು ಮಾಡಿಲ್ಲ, ಆದರೆ ಅಧರ್ಮ ಇದು ಧರ್ಮ ಅನ್ನುವಂಥ ವಿಚಕ್ಷಣ ಬುದ್ಧಿ ಇಲ್ಲ ಅಂದಾಗ, ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಅಧರ್ಮಕ್ಕೆ ಅವರು ಸಹಕಾರವನ್ನು ನೀಡ್ತಾರೆ. ಅಂದರೆ ತಮ್ಮ ಸಹಾಯ ಅಥವಾ ತಮ್ಮ ಶಕ್ತಿಯನ್ನು ಅದಕ್ಕಾಗಿ ವಿನಿಯೋಗ ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಯಾವುದು ಅಂದರೆ, ಅಧರ್ಮಕ್ಕಾಗಿ ಏನಾದರೂ ಇವರು ತಮ್ಮ ಬೆಂಬಲವನ್ನು ಸೂಚಿಸಿದ್ದು, ಅದನ್ನು ಅನುಮೋದನೆ ಮಾಡಿದ್ದು, ಅದಕ್ಕೆ ಸಹಕಾರವನ್ನು ನೀಡಿದ್ದೇ ಆದರೆ ಅಧರ್ಮವನ್ನು ಮಾಡಿದವರಿಗೆ ಸಿಗುವಂಥ ಫಲವೇ ಇವರಿಗೂ ಕೂಡ ಸಿಗುತ್ತೆ. ಹಾಗೆಯೇ ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡುವಾಗ, ಧರ್ಮದ ರಕ್ಷಣೆಗಾಗಿ ಪ್ರಯತ್ನ ಮಾಡುವವರಿಗೆ ಯಾರು ಸಹಾಯ ಮಾಡ್ತಾರೋ, ಯಾರು ಅವರ ಬೆಂಬಲಕ್ಕೆ ನಿಲ್ತಾರೋ, ಅವರ ಸಹಾಯಕರಾಗಿ ನಿಲ್ತಾರೋ ಅಥವಾ ಅದನ್ನು ಅನುಮೋದನೆ ಮಾಡ್ತಾರೋ, ಅವರಿಗೆ ಧರ್ಮದ ಫಲ ಅಂದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಅಧರ್ಮಕ್ಕೆ ಸಹಾಯ ಮಾಡಿದವರು ಅವರು ಪಾಪವನ್ನು ಹೊಂದುತ್ತಾರೆ. ಇಲ್ಲಿ ತಪ್ಪು ಮಾಡಿದ್ದು ರಾವಣ, ಆದರೆ ಈಗ ನಾವು ನೋಡ್ತೀವಿ ಲಕ್ಷಾಂತರ ಜನ ಸೈನಿಕರು, ರಾಕ್ಷಸ ಸೈನಿಕರು, ರಾಕ್ಷಸ ಸೈನ್ಯದಲ್ಲಿದ್ದಂಥ ಮುಖ್ಯಸ್ಥರು ಇವರೆಲ್ಲರೂ ಕೂಡ ನಾಶವಾಗ್ಬಿಡ್ತಾರೆ. ಇವ್ರು ಮಾಡಿದ ತಪ್ಪಾದರೂ ಏನು, ಇದೊಂದು ಪ್ರಶ್ನೆ ಬರುತ್ತೆ. ಆದರೆ ಇದಕ್ಕೆಲ್ಲ ಉತ್ತರ ಇಲ್ಲ. ಈಗ ಒಂದು ದೇಶಕ್ಕೂ ಮತ್ತೊಂದು ದೇಶಕ್ಕೂ ಯುದ್ಧ ನಡೆಯುತ್ತೆ. ಹೀಗೆ ಯುದ್ಧ ಆದಾಗ ಆ ದೇಶದಲ್ಲಿರುವಂಥ ಮುಖ್ಯಸ್ಥರು ತೀರ್ಮಾನ ತಗೋತಾರೆ, ಯಾವುದೋ ಒಂದು ಒಂದಷ್ಟು ಭೂಮಿಗಾಗಿಯೋ ಅಥವಾ ಇನ್ಯಾವುದೋ ಒಂದು ವಿವಾದದಿಂದ ಯುದ್ಧ ಅನ್ನುವಂಥದ್ದಾಗುತ್ತೆ. ನಿರ್ಧಾರ ತಗೊಂಡವರು ಈ ಮುಖ್ಯಸ್ಥರೇ ಆಗಿದ್ರು, ಯುದ್ಧ ಮಾಡೋರು ಸಾಮಾನ್ಯರು. ನೋಡಿ, ಇದು ಈ ಜಗತ್ತಿನ ನಿಯಮ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಯಾವತ್ತೂ ಧನ ಅಧಿಕಾರ ಇವರೆಲ್ಲ ಕೂಡ ಇವನ್ನ ಹೊಂದಿರುವಂಥವ್ರು ಯಾರು ಈ ಧನ ಮತ್ತು ಅಧಿಕಾರ ಇಲ್ಲವೋ, ಶಕ್ತಿ ಕಡಿಮೆ ಇರುತ್ತೋ ಅವರನ್ನ ಉಪಯೋಗಿಸ್ಕೋತಾರೆ. ಈಗ ಆಗ್ತಾ ಇರೋದು ಇದೆ. ರಾವಣ ತನ್ನ ಲಂಕೆಯಲ್ಲಿದ್ದಂತಹ ರಾಕ್ಷಸರಿಗೆಲ್ಲ ಆದೇಶವನ್ನು ಕೊಡ್ತಾನಂತೆ, ನೀವೆಲ್ಲ ಯುದ್ಧಕ್ಕೆ ಹೋಗಲೇಬೇಕು, ಯುದ್ಧ ಮಾಡಬೇಕು, ಯಾರು ಯುದ್ಧ ಮಾಡಲ್ಲೋ ಅವರನ್ನ ನಾನೇ ಕೊಂದ್ಬಿಡ್ತೀನಿ ಅಂತ. ಹಾಗಾಗಿ ರಾವಣನ ಒಂದು ಬೆದರಿಕೆಯಿಂದ ರಾಕ್ಷಸರೆಲ್ಲ ಬಹಳಷ್ಟು ಜನ ಬಂದು ಆ ಯುದ್ಧದಲ್ಲಿ ಭಾಗವಹಿಸ್ತಾರೆ, ಅದರ ಪರಿಣಾಮವಾಗಿ ನಾಶ ಆಗ್ತಾರೆ. ಈಗ ಎಷ್ಟು ಜನ ಬುದ್ಧಿ ಹೇಳಿದ್ರು ರಾವಣ ಕೇಳಲಿಲ್ಲ. ಹಿರಿಯನಾಗಿರುವಂಥ ರಾವಣನ ತಾತ ಮಾಲ್ಯವಾನ್ ಅಂತ, ಆತ ಕೂಡ ಹೇಳ್ತಾನೆ ಅವನ ಮಾತನ್ನು ಕೇಳಲಿಲ್ಲ. ಈಗ ಕೊನೆಗೆ ಯುದ್ಧ ಅನ್ನೋದು ಪ್ರಾರಂಭ ಆಗಿದೆ. ಮೇಲೆ ನಿಂತು, ಉಪ್ಪರಿಗೆ ಮೇಲೆ ನಿಂತು ರಾವಣ ರಾಕ್ಷಸರನ್ನೆಲ್ಲ ಪ್ರೇರೇಪಣೆ ಮಾಡಿದ್ದಾನೆ, ಯುದ್ಧವನ್ನು ಮಾಡಿ ನೀವು ಅಂತ. ಈಗ ಇಲ್ಲಿ ಶ್ರೀರಾಮ ಕೂಡ ಒಂದು ಎತ್ತರವಾದ ಬೆಟ್ಟದ ಮೇಲೆ ನಿಂತು ರಾವಣನ ಸೈನ್ಯ ಲಂಕೆಯನ್ನೆಲ್ಲ ನೋಡ್ತಾ ಇದ್ದಾಗ, ರಾವಣ ಕೂಡ ಉಪ್ಪರಿಗೆ ಮೇಲೆ ನಿಂತಿದ್ದರಿಂದ ಕಂಡು ಬಂದಿದ್ದಾನೆ.
ಆಗ ರಾಮನಿಗೆ ಅರ್ಥ ಆಯ್ತು, ಇವನೇ ರಾವಣ ಅಂತ. ಅರ್ಧ ಚಂದ್ರಾಕಾರವಾದ ಒಂದು ಬಾಣವನ್ನ ಬಿಟ್ಟಿದ್ದಾನೆ ರಾಮ. ಆ ಬಾಣ ಅರ್ಧ ನಿಮಿಷದಲ್ಲಿ ಆ ರಾಕ್ಷಸ ಸೈನ್ಯದ ಮೇಲೆ, ಆ ರಥಗಳ ಮೇಲಿದ್ದಂತಹ ಹಿಡಿದಿರುವಂತಹ ಧ್ವಜ ಏನಿತ್ತು, ಆ ಧ್ವಜಗಳನ್ನೆಲ್ಲ ಕತ್ತರಿಸಿ ಹಾಕ್ಬಿಡ್ತಂತೆ. ರಾವಣನಿಗೆ ಯುದ್ಧಕ್ಕೆ ಪ್ರಾರಂಭದ ಸಮಯದಲ್ಲೇ ಇದು ಅಪಶಕುನ, ಧ್ವಜ ಬಿದ್ದೋಗೋದು, ಆ ಧ್ವಜ ಎಲ್ಲ ತುಂಡಾಗಿ ಬಿದ್ದೋಯ್ತಂತೆ. ರಾವಣನ ಸೈನ್ಯದಲ್ಲಿದ್ದಂಥ ಧ್ವಜಗಳು, ಧ್ವಜ ಅನ್ನೋದು ಬಹಳ ಮುಖ್ಯ, ಯಾಕೆಂದ್ರೆ ಈ ಧ್ವಜಗಳು ಅವರದ್ದೇ ಆದ ಒಂದು ಪ್ರತ್ಯೇಕತೆಯನ್ನ ಅವರು ಹೊಂದಿರ್ತಾರೆ, ತಮ್ಮ ಧ್ವಜ ಅಂತ. ಅದಕ್ಕೆ ಪೂಜೆ ಕೂಡ ಮಾಡ್ತಾರೆ, ಮತ್ತೆ ಬಹಳ ಎತ್ತರದಲ್ಲಿ ಇರುತ್ತೆ ಧ್ವಜ ಅನ್ನುವಂಥದ್ದು. ಆದ್ರೆ ಆ ಧ್ವಜಾನೇ ಮುರಿದು ಬಿದ್ದಾಗ ಅಲ್ಲಿದ್ದಂಥ ಎಲ್ಲ ಧ್ವಜಗಳು ಮುರಿದು ಬಿದ್ದುಬಿಡ್ತು ಅಂತ, ರಾಮನ ಒಂದೇ ಒಂದು ಬಾಣದಿಂದ. ರಾವಣನಿಗೆ ನಾಚಿಕೆ ಆಯ್ತಂತೆ, ಸರಿ ಸೈನ್ಯಾಧಿಪತಿ ಮುಂತಾದವ್ರನ್ನೆಲ್ಲ, ಮುಖ್ಯವಾದ ರಾಕ್ಷಸ ವೀರರನ್ನೆಲ್ಲ ಕರೆದು ಒಂದು ಸಮಾಲೋಚನೆ ನಡೆಸಿದಾನೆ, ಯುದ್ಧಕ್ಕೆ ಹೇಗೆ ಸಿದ್ಧ ಮಾಡ್ಕೋಬೇಕು, ಯಾವ್ಯಾವ ದಿಕ್ಕಲ್ಲಿ ಅಂತೆಲ್ಲ ಹೇಳಿ ಅವ್ರಿಗೆ ಪ್ರೇರಣೆ ಮಾಡಿ ಕಳಿಸಿದ್ದಾನೆ. ರಾಮನಿಂದ ಪ್ರೇರಿತರಾದ ವಾನರ ಶ್ರೇಷ್ಠರು, ಅವರು ದೊಡ್ಡ ದೊಡ್ಡ ಬಂಡೆಗಳು, ಮರ ಅಲ್ಲಿದ್ದಂತ ಮರಗಳನ್ನೇ ಮುರಿದು ಅದನ್ನು ಹಿಡ್ಕೊಂಡಿದ್ದಾರೆ. ಅವರವ್ರಿಗೆ ಏನೇನು ಸಿಕ್ತೋ ಅದರಿಂದಲೇ ಅವರು ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿ ನಿಂತುಬಿಟ್ಟಿದ್ದಾರೆ. ಈಗ ಇಲ್ಲಿ ಒಂದು ವಿಚಾರ ನಾವು ಗಮನಿಸ್ತಾ ಇದ್ದೀವಿ, ಕಪಿಗಳಿಗೆಲ್ಲ ಬಹಳ ಉತ್ಸಾಹ ಅಂತೆ. ಶ್ರೀರಾಮ ಮಹಾ ಬಲಿಷ್ಠ ಮಹಾನುಭಾವ, ಅವನಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ, ನಾವು ಎಲ್ಲ ವಿಜಯಗಳ ಆಗ್ತೀವಿ, ನಾವು ಶತ್ರುಗಳನ್ನ ಬಡಿದು ನಾಶ ಮಾಡಿ ನಾವು ವಿಜಯಿಗಳಾಗ್ತೀವಿ, ನಾವೇ ಗೆಲ್ತೀವಿ ಅನ್ನುವಂಥ ಉತ್ಸಾಹವನ್ನ ತೋರಿದ್ರಂತೆ. ಅಲ್ಲೇನಾಗಿದೆ, ರಾವಣ ಮಾಡಿದ ತಪ್ಪು, ಯಾಕಂದ್ರೆ ಪರಸ್ತ್ರೀಯನ್ನು ತಗೊಂಬಂದು ಇಟ್ಕೊಳ್ಳೋದು ತಪ್ಪು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ, ಅವರು ರಾಕ್ಷಸರಾಗ್ಲಿ ಮನುಷ್ಯರಾಗ್ಲಿ ಯಾರೇ ಆಗ್ಲಿ ಸಾಮಾನ್ಯರೇ ಆಗ್ಲಿ. ಆದ್ರೆ ಅವನು ರಾಜನ ಆಜ್ಞೆಯನ್ನ ಪಾಲನೆ ಮಾಡ್ಬೇಕಲ್ಲ ಅಂತ ಯುದ್ಧ ಮಾಡ್ತಾ ಇದ್ದಾರೆ. ನೋಡಿ, ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇರೋರು ಕಪಿಗಳು, ಅಧರ್ಮೀಯ ಬೆಂಬಲಕ್ಕೆ ನಿಂತು ಯುದ್ಧ ಮಾಡ್ತಾ ಇರೋರು ಆ ರಾಕ್ಷಸರು. ಇಲ್ಲೇನಾಗಿದೆ, ಶಾರೀರಿಕವಾಗಿ ಅವರು ಬಲಿಷ್ಠರಾಗಿದ್ದು ಶಸ್ತ್ರಗಳನ್ನ ಹಿಡಿದು ಯುದ್ಧಕ್ಕೆ ಬಂದರೂ ಕೂಡ ಅವರ ಮನಸ್ಸಿನಲ್ಲಿ ಉತ್ಸಾಹ ಇಲ್ಲ. ರಾವಣನ ಆಜ್ಞೆ, ರಾವಣನ ಭಯದಿಂದ ಯುದ್ಧಕ್ಕೆ ಬಂದಿದ್ದಾರೆ. ವಾನರರು ಶ್ರೀರಾಮ ನಮ್ಮವನು, ಶ್ರೀರಾಮನಿಗೆ ನಾವು ನ್ಯಾಯವನ್ನ ಒದಗಿಸೋದಕ್ಕಾಗಿ ನಾವು ಯುದ್ಧ ಮಾಡಬೇಕು, ನಮ್ಮ ಕಡೆ ಧರ್ಮ ಇದೆ, ನಾವು ಗೆಲ್ತೀವಿ, ಏಕೆಂದ್ರೆ ರಾಮ ಬಹಳ ಬಲಶಾಲಿ. ಅವರಿಗೆ ಯಾವಾಗ ವಾಲಿಯನ್ನ ಕೊಂದನೋ ರಾಮ ಒಂದೇ ಬಾಣದಿಂದ, ಅವರೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, 3 ಲೋಕಗಳಲ್ಲಿ ಕೂಡ ಜಯಿಸಕ್ಕೆ ಆಗದೆ ಇರುವಂತ ವಾಲಿಯನ್ನ ಶ್ರೀರಾಮ ಒಂದೇ ಬಾಣದಲ್ಲಿ ಕೊಂದಿದ್ದಾನೆ ಅಂದ್ರೆ ಇನ್ನು ರಾಮನನ್ನ ಜಯಿಸುವವರು ಈ 3 ಲೋಕಗಳಲ್ಲೂ ಯಾರು ಇಲ್ಲ ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ನೋಡಿ, ಈ ಮನಸ್ಸಿನ ಈ ಒಂದು ಭಾವ ಅಂದ್ರೆ ನಮ್ಮಲ್ಲಿ ಹೆಚ್ಚು ಶಕ್ತಿ ಇದೆ, ಎದುರುಗಡೆ ಇರುವಂತವರು ದುರ್ಬಲರು ಅನ್ನುವಂತಹ ಅರಿವು ಏನಿರುತ್ತೋ ಅವರಿಗೆ ಉತ್ಸಾಹವನ್ನ ಉಂಟು ಮಾಡುತ್ತೆ.
ಎರಡನೇದಾಗಿ ಯಾರು ಅಧರ್ಮವನ್ನು ಮಾಡಿರ್ತಾರೋ ಅವರಿಗೆ ಪ್ರಕೃತಿ ಸಹಜವಾಗಿಯೇ ಅವರಲ್ಲಿ ಭಯ ಅನ್ನುವಂಥದ್ದು ಉಂಟಾಗುತ್ತೆ. ಮನಸ್ಸಿನ ಪ್ರಕೃತಿ ಅದು. ಅಧರ್ಮ ಮಾಡಿದಾಗ ಮನಸ್ಸು ಹೆದರುತ್ತೆ, ಮನಸ್ಸಿನಲ್ಲಿ ಒಂದು ವಿಧವಾದ ದುಗುಡ ಅಂತ ಕರೀತಾರೆ, ಅದು ಅವರನ್ನು ಕುಗ್ಗಿಸುತ್ತೆ. ಒಳ್ಳೆಯ ಕೆಲಸವನ್ನು ಮಾಡಬೇಕಂದ್ರೆ ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಉತ್ಸಾಹ ಯಾವತ್ತೂ ಕುಂದೋದಿಲ್ಲ. ಇದು ಬಹಳ ಮುಖ್ಯವಾದ ವಿಚಾರ. ಒಂದು ಉದಾಹರಣೆ ನಾವಿಲ್ಲಿ ತಗೊಳ್ಳೋದಾದರೆ, ತನ್ನ ಜೀವನ, ತನ್ನ ಕುಟುಂಬ, ತನ್ನ ಲಾಭಕ್ಕಾಗಿ ಕೆಲಸ ಮಾಡುವಂಥವರು, ಅವರು ಒಂದಷ್ಟು ಕೆಲಸ ಮಾಡ್ತಾ ಇದ್ದಾಗಲೇ ಅವರಿಗೆ ಸಾಕು ಅಂತ ಅನಿಸುತ್ತೆ. ಶಾರೀರಿಕವಾಗಿ ಮಾನಸಿಕವಾಗಿ ಅವರು ದಣಿವನ್ನು ಅನುಭವಿಸ್ತಾರೆ. ಆದರೆ ಇದು ದೇವ ಕಾರ್ಯ, ಇದು ಗುರುವಿನ ಸೇವೆ, ಗುರುಗಳ ಆದೇಶ, ಇದು ಭಗವಂತನ ಆದೇಶ, ಇದು ಧರ್ಮ ಕಾರ್ಯ ಅಂತ ತಿಳಿದು ಸೇವಾ ಮನೋಭಾವದಿಂದ ಕಾರ್ಯವನ್ನು ಮಾಡ್ತಾರಲ್ಲ, ಅವರಿಗೆ ಈ ರೀತಿ ಸುಸ್ತಾಗಲಿ ಬೇಸರ ಆಗಲಿ ಅಥವಾ ಮಾನಸಿಕವಾಗಿ ಕುಗ್ಗೋದಾಗಲಿ ಇರಲ್ಲ, ಅವರಲ್ಲಿ ಯಾವಾಗಲೂ ಉತ್ಸಾಹ ಇರುತ್ತೆ. ಹೀಗಾಗಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಶಕ್ತಿ ಹೆಚ್ಚಾಗಿರುತ್ತೆ. ಈ ಅರ್ಥದಲ್ಲಿ ನಾವು ತಿಳ್ಕೋಬಹುದು, ಮಹಾಭಾರತದಲ್ಲಿ ಒಂದು ಪ್ರಸಿದ್ಧವಾದ ವಾಕ್ಯ ಬರುತ್ತೆ, ಯಥೋ ಧರ್ಮೋ ತಥೋ ಜಯ. ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ಜಯಪ್ರಾಪ್ತಿ ಆಗುತ್ತೆ. ಮಹಾಭಾರತದಲ್ಲೇ ನಾವು ಇದನ್ನು ಕಾಣ್ತೀವಿ. ಹೆಚ್ಚು ಶಕ್ತಿವಂತರಾಗಿದ್ದಂಥವರು, ಸೈನ್ಯದಲ್ಲಿ ಕೂಡ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದಂಥವರು ಕೌರವರ ಸೈನ್ಯದಲ್ಲೇ ಇದ್ದಿದ್ದರು. ಆದರೆ ಆ ಸೈನ್ಯ ಅಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇತ್ತು, ಅಧರ್ಮವನ್ನ ಬೆಂಬಲಿಸಿತ್ತು. ಪಾಂಡವರ ಸೈನ್ಯ ಸಂಖ್ಯೆಯಲ್ಲಿ ಕಡಿಮೆ ಇದ್ರು, ಮಹಾರಥಿಗಳ ಸಂಖ್ಯೆ ಅವರಿಗಿಂತ ಇವರಲ್ಲಿ ಕಡಿಮೆ ಇದ್ರು ಕೂಡ ಇವರು ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇದ್ದಿದ್ರಿಂದ ಧರ್ಮದ ಶಕ್ತಿ ಅವರನ್ನ ರಕ್ಷಣೆ ಮಾಡ್ತಾ ಇತ್ತು. ಇದನ್ನೇ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದೆ. ಹಾಗೆ ಇನ್ನೊಂದು ವಾಕ್ಯ ಇದೆ, ಧರ್ಮ ಏವ ಹತೋ ಹಂತಿ. ಯಾರು ಧರ್ಮವನ್ನ ನಾಶ ಮಾಡಕ್ ಪ್ರಯತ್ನ ಮಾಡ್ತಾರೋ, ಹೇಗ್ ಮಾಡ್ತಾರೆ ಧರ್ಮವನ್ನ ನಾಶ ಮಾಡೋದು? ಧರ್ಮಕ್ಕೆ ವಿರುದ್ಧವಾದ ಕಾರ್ಯ ಮಾಡಿದ್ರು ಅಂದ್ರೆ ಅವರು ಧರ್ಮವನ್ನ ನಾಶ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಈಗ ಸುಳ್ಳು ಹೇಳೋದು ಧರ್ಮಕ್ಕೆ ವಿರುದ್ಧವಾದ ಕಾರ್ಯ ಅದು, ಹಾಗಾಗಿ ಅವರು ಧರ್ಮವನ್ನು ಕೊಲ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ಸ್ವಾರ್ಥಿಗಳಾಗುವುದು ಅದು ಧರ್ಮವನ್ನು ಕೊಂದ ಹಾಗೆ. ಅದೇ ತರ ಶಾಸ್ತ್ರಕ್ಕೆ ವಿರುದ್ಧವಾಗಿ ಏನೇ ಕಾರ್ಯ ಮಾಡಿದ್ರೂ ಅವರು ಧರ್ಮವನ್ನು ಕೊಂದಂತವರೇ ಆಗ್ತಾರೆ, ಅವರನ್ನ ಧರ್ಮನೇ ಕೊಲ್ಲುತ್ತೆ. ಶಾಸ್ತ್ರವಾಕ್ಯಕ್ಕೆ ಅನುಗುಣವಾಗಿ ನಡೆದುಕೊಳ್ಳೋದು, ಹಾಗೇನೆ ಯಾರು ಧರ್ಮದಿಂದ ನಡ್ಕೊಳ್ತಾ ಇದ್ದಾರೋ ಅವರ ಬೆಂಬಲಕ್ಕೆ ನಿಲ್ಲುವಂಥದ್ದು ಕೂಡ, ಅವರಿಗೆ ಸಹಕಾರ ಕೊಡೋದು, ಸೇವೆ ಮಾಡೋದು ಕೂಡ ಧರ್ಮ ಕಾರ್ಯ. ಅವರಿಗೆ ಧರ್ಮ ಶಕ್ತಿಯನ್ನು ತುಂಬುತ್ತೆ, ರಕ್ಷಣೆಯನ್ನು ಮಾಡುತ್ತೆ. ಈಗ ನಡೆದಿದ್ದು ಇಲ್ಲಿ ಅದೇ. ಈಗ ಪ್ರಾರಂಭ ಆಗಿದೆ, ವಾನರರು ಅವರು ಚೂಪಾದ ಉಗುರುಗಳು ಹಲ್ಲುಗಳು ಇದರಿಂದೆಲ್ಲ ಸಿಕ್ಕಿದ್ದಂಥ ಮರಗಳು ಅದನ್ನೆಲ್ಲ ತಗೊಂಡು ದೊಡ್ಡ ದೊಡ್ಡ ಬಂಡೆಗಳು ಅದರಿಂದಲೇ ಯುದ್ಧ ಮಾಡ್ತಾ ಇದ್ದಾರಂತೆ. ರಾಕ್ಷಸರು ಕೂಡ
ಅವ್ರ ಹತ್ರ ಇದ್ದಂತ ವಿಧ ವಿಧವಾದ ಆಯುಧಗಳನ್ನ ತಗೊಂಡ್ ಬಂದು ವಾನರ ಸೈನ್ಯವನ್ನೆಲ್ಲ ಬಡದಾಕಿದ್ದಾರೆ. ಇವರು ರಾಕ್ಷಸರನ್ನ ಹೊಡೆದಿದ್ದಾರೆ. ರಕ್ತ ಮಾಂಸಗಳ ಕೆಸರಿನಿಂದ ಕೂಡಿದ ಯುದ್ಧವು ನಡೆಯಿತು. ರಾಕ್ಷಸರಿಗೂ ಕಪಿಗಳಿಗೂ ನಡೆದ ಆ ಯುದ್ಧವು ಅತಿ ಅದ್ಭುತವಾಗಿತ್ತು. 10 ದಿಕ್ಕುಗಳಲ್ಲೂ ಆ ಯುದ್ಧದ ರಣಕೇಕೆ ಅಂತ ಕರೀತಾರೆ. ಏನದು ಅಂದ್ರೆ, ರಣರಂಗದಲ್ಲಿ ಕೇಕೆ ಹಾಕೋದು ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗಿ ಒಬ್ರು ಅವ್ರಿಗೆ ಇವ್ರು ಹೊಡೆಯೋದು ಆಗಲ್ಲ. ಧ್ವನಿ, ಎತ್ತರವಾದ ಧ್ವನಿಯಲ್ಲಿ ಕಿರಿಚ್ತಾರೆ ಹೊಡೆಯುವಾಗ. ಎರಡನೇದು, ಪೆಟ್ಟು ತಿಂದವರಿಗೆ ನೋವಾಗುತ್ತಲ್ಲ, ಆಗ ಕಿರಿಚ್ತಾರೆ, ಕೋಪದಿಂದ ಕಿರಿಚುವಂಥದ್ದು. ಇನ್ನು ಹಲವಾರು ವಿಧದ ಶಬ್ದಗಳು, ರಥದ ಶಬ್ದಗಳು, ಇನ್ನೊಂದು ಮತ್ತೊಂದು ಶಬ್ದಗಳು, ಎಲ್ಲವನ್ನ ಸೇರಿ ರಣಕೇಕೆ ಅಂತ ಕರೆದಿದ್ದಾರೆ. ಆ ರಣಕೇಕೆ ಅನ್ನೋದು ಬಹಳ ಭಯಂಕರವಾಗಿರುತ್ತೆ. ಅಂತಹ ಅದ್ಭುತವಾದ ಯುದ್ಧ ಅಲ್ಲಿ ನಡೆದಿದೆ. ಈಗ ಈ ಶ್ಲೋಕದಲ್ಲಿ ನಾವು ಒಂದ್ ಕಡೆ ಗಮನಿಸ್ತೀವಿ, ರಾಮೇಣ ವಿಷ್ಣುನಾ ದೃಷ್ಟ್ವ ಹರಯೋ ದಿವಿಜಾಂ ಶಜಾಹ. ವಿಷ್ಣು ರೂಪನಾದ ರಾಮನಿಂದ ಅನುಗ್ರಹಿಸಲ್ಪಟ್ಟ ದೇವಾಂಶ ಸಂಭೂತರಾದ ಕಪಿಗಳು ಅಮೃತವನ್ನ ಕುಡಿದವರಂತೆ ಹರ್ಷಗೊಂಡವರು, ಬಲಿಷ್ಠರು ಆದರು. ಸೀತಾದೇವಿಯನ್ನು ಮುಟ್ಟಿದ ಪಾಪದಿಂದ ಕೂಡಿದ ರಾವಣನಿಂದ ಕಾಪಾಡಲ್ಪಟ್ಟ ನಶ್ವರವಾದ ಐಶ್ವರ್ಯವನ್ನ ಬಲವನ್ನ ಉಳ್ಳಂತಹ ರಾಕ್ಷಸರು ತಮ್ಮ ಶಕ್ತಿಯ ಸಹಾಯದಿಂದ, ಬಲದ ಸಹಾಯದಿಂದ ಯುದ್ಧ ಮಾಡಿದರು. ಆದರೆ ರಾಕ್ಷಸರ ಬಲವು 1/4 ಮಾತ್ರ ಉಳಿದುಕೊಂಡು ಉಳಿದದ್ದೆಲ್ಲ ನಾಶವಾಯಿತು ಅಂತ. ಅಂದ್ರೆ ಒಂದು 1/3 ಭಾಗ, ಆಗೇನು ಯಾರು ಬಂದ್ರೋ ಅವರಲ್ಲಿ 1/4 ಭಾಗ ರಾಕ್ಷಸರು ನಾಶವಾದ್ರು, ಸ್ವಲ್ಪ ಭಾಗ ಉಳ್ಕೊಂಡಿದ್ದಾರೆ. ಇಲ್ಲಿ ವಿವರಿಸಿರುವಂತ ರೀತಿ ಏನು ಅಂದ್ರೆ, ರಾಮೇಣ ವಿಷ್ಣುನಾ ದೃಷ್ಟ್ವ, ಹೇಗೆ ರಾಮ ಎಲ್ಲ ಕಪಿ ಸೈನ್ಯಕ್ಕೂ ಅನುಗ್ರಹ ಮಾಡಿದ ಅಂದ್ರೆ ಕೇವಲ ದೃಷ್ಟಿಯಿಂದ. ಅದಕ್ಕೆ ಪರಮಾತ್ಮನ ದೃಷ್ಟಿಯನ್ನ ಕೃಪಾಕಟಾಕ್ಷ ಅಂತ ಕರೀತಾರೆ, ಅನುಗ್ರಹ ದೃಷ್ಟಿಯಿಂದ. ಆ ಪರಮಾತ್ಮನ ದೃಷ್ಟಿಯಿಂದಲೇ ವಾನರಿಗೆಲ್ಲ ಸಿಕ್ಕಾಪಟ್ಟೆ ಶಕ್ತಿ ಬಂದಿದೆ, ಉತ್ಸಾಹ ಎಲ್ಲ ತುಂಬಿಕೊಂಡಿದೆ. ಅಮೃತವನ್ನ ಕುಡಿದವರಂತೆ, ಕುಡಿದಿದ್ದಾರೆ ಅಂತಲ್ಲ, ಕುಡಿದವರಂತೆ ಅವರು ಹರ್ಷಗೊಂಡು ಬಲಿಷ್ಠರು ಆದರು. ಆದರೆ ಇಲ್ಲೇನಾಗಿದೆ, ಸೀತಾದೇವಿಯನ್ನು ಮುಟ್ಟಿದ ಪಾಪದಿಂದ ಕೂಡಿದ ರಾವಣನಿಂದ ಕಾಪಾಡಲ್ಪಟ್ಟ ರಾಕ್ಷಸರು. ಅಂದ್ರೆ ಹಿಂದೆ ಎಲ್ಲ ಪರಸ್ತ್ರೀಯರನ್ನ ಮುಟ್ಟೋದೇನೆ ಮಹಾಪಾಪ. ಆ ಪಾಪವನ್ನ ರಾವಣ ಮಾಡಿದ್ದಾನೆ, ಅದು ಸಾಮಾನ್ಯ ಸ್ತ್ರೀನೂ ಅಲ್ಲ, ಜಗನ್ಮಾತೆಯಾಗಿರುವಂತ ಸೀತಾದೇವಿಯನ್ನ ಮುಟ್ಟಿದ್ದು ರಾವಣ ಮಾಡಿದಂತ ಮಹಾಪಾಪ. ಈಗ ಆ ಪಾಪದಿಂದ ಏನಾಗಿದೆ, ರಾವಣ ಏನು ವೇದಾಧ್ಯಯನ ಮಾಡಿದ್ನೋ, ಶಿವನನ್ನ ಪೂಜಿಸಿದ್ನೋ, ಮತ್ತಿನ್ನೇನೇನೋ ಒಳ್ಳೆ ಕೆಲಸ ಮಾಡಿದ್ನೋ, ಅದರಿಂದ ಉಂಟಾದ ಪುಣ್ಯವೆಲ್ಲ ನಾಶ ಆಗ್ಬಿಟ್ಟಿರುತ್ತೆ, ಪುಣ್ಯ ನಷ್ಟ ಆಗುತ್ತೆ. ನೋಡಿ, ಒಂದು ಪಾಪ ಕಾರ್ಯ, ಮಹತ್ತಾದ ಪಾಪ ಕಾರ್ಯ ಮಾಡಿದಾಗ ಗಳಿಸಿರೋ ಪುಣ್ಯ ಕೂಡ ನಷ್ಟವಾಗುವಂತ ಸಾಧ್ಯತೆ ಇದೆ. ಅದೇ ತರ ಒಂದು ಮಹತ್ತರವಾದ ಪುಣ್ಯ ಕಾರ್ಯ ಮಾಡೋದ್ರಿಂದ ಹಿಂದೆ ಮಾಡಿದಂಥ ಪಾಪಗಳೆಲ್ಲ ನಾಶವಾಗಿ ಪುಣ್ಯಪ್ರಾಪ್ತಿಗೂ ಅವಕಾಶ ಇದೆ. ಸೊ ಇದು ಕರ್ಮ ಸಿದ್ಧಾಂತ. ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಶ್ರೀರಾಮ ಪರಮಾತ್ಮ
ಅವನ ಅನುಗ್ರಹ ದೃಷ್ಟಿಯಿಂದ ಕಪಿ ಸೈನ್ಯ ಎಲ್ಲ ಬಲಿಷ್ಠವಾಯಿತು. ಉತ್ಸಾಹದಿಂದ ಯುದ್ಧ ಮಾಡಿ ರಾಕ್ಷಸರನ್ನ ನಾಶ ಮಾಡಿದೆ ಸಾಕಷ್ಟು. ಪಾಪಿಯಾದ ರಾವಣನಿಂದ ನಶ್ವರವಾದ ಐಶ್ವರ್ಯವನ್ನೇ ನಂಬಿಕೊಂಡಿರುವಂತಹ ಈ ರಾಕ್ಷಸ ಸೈನ್ಯ ರಾವಣನ ಪಾಪದಿಂದಲೇ ಅದು ತೇಜೋಹೀನ ಆಗಿದೆ. ಹೀಗಾಗಿ ಯಾರೇ ಆಗಲಿ ಧರ್ಮ ಕಾರ್ಯವನ್ನು ಮಾಡಿದಾಗ ಅವರ ತೇಜಸ್ಸು ಹೆಚ್ಚಾಗುತ್ತೆ, ಅಧರ್ಮವನ್ನು ಮಾಡಿದಾಗ ತೇಜಸ್ಸು ಕುಗ್ಗಿ ಹೋಗುತ್ತೆ. ಅದನ್ನೀಗೆಲ್ಲ ಆರ ಅಂತ ಕರೀತಾರೆ, ಅಥವಾ ಕಾಂತಿ ಅಂತ, ಪ್ರಭಾವಳಿ ಅಂತ ಕರೀತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಪ್ರಭಾವಳಿ ಅಂತ ಇರುತ್ತೆ. ಆ ವ್ಯಕ್ತಿ ಧರ್ಮ ಕಾರ್ಯವನ್ನು ಮಾಡಿದ್ರೆ ಅಥವಾ ಪುಣ್ಯ ಕಾರ್ಯವನ್ನು ಮಾಡಿದಾಗ ಅಥವಾ ತಪಸ್ಸು, ನಾಮಜಪ, ಧ್ಯಾನ ಇತ್ಯಾದಿಗಳನ್ನು ಮಾಡಿದಾಗ ಅವರ ತೇಜಸ್ಸು ಹೆಚ್ಚಾಗುತ್ತೆ. ಅದೇ ರೀತಿ ಯಾವುದಾದ್ರು ದೋಷಗಳನ್ನು ತಪ್ಪುಗಳನ್ನು ಮಾಡಿದಾಗ ಅವರ ತೇಜಸ್ಸು ಕಡಿಮೆ ಆಗುತ್ತೆ. ಈಗ ರಾವಣ ಮಹಾಪಾಪ ಮಾಡಿ ತೇಜಸ್ಸನ್ನೆಲ್ಲ ಕಳ್ಕೊಂಡಿದ್ದಾನೆ, ಕಪಿ ಸೈನ್ಯಕ್ಕೆ ತೇಜಸ್ಸು ಹೆಚ್ಚಾಗಿದೆ, ಹೀಗಾಗಿ ಸಾಕಷ್ಟು ರಾಕ್ಷಸ ಸೈನ್ಯ ಎಲ್ಲ ನಾಶ ಆಯಿತು ಅಂತ ಇಲ್ಲಿ ಹಲವಾರು ರೀತಿಯಲ್ಲಿ ಯುದ್ಧದ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಂದ್ರಜಿತ್ ಕೂಡ ಯುದ್ಧಕ್ಕೆ ಬಂದಿದ್ದಾನೆ, ಕಪಿ ಸೈನ್ಯವನ್ನೆಲ್ಲ ಸೈನ್ಯ ಎಲ್ಲ ಉತ್ಸಾಹದಿಂದ ಯುದ್ಧ ಮಾಡಿ ರಾಕ್ಷಸ ಸೈನ್ಯವನ್ನು ನಾಶ ಮಾಡೋದನ್ನು ನೋಡಿ ಅವನಿಗೆ ಬಹಳ ಕೋಪ ಬಂದು ಮಾಯೆಯಿಂದ ಯುದ್ಧವನ್ನು ಮಾಡಲು ಶುರು ಮಾಡಿದ್ದಾನೆ. ಆಗ ಶ್ರೀರಾಮನೇ ಬಂದಂತೆ, ಬಂದು ಹೇಳ್ತಾ ಇದ್ದಾನೆ, ಬ್ರಹ್ಮಾಸ್ತ್ರದಿಂದ ಈ ರಾಕ್ಷಸನನ್ನ ಈಗಲೇ ಸುಟ್ಟು ಬೂದಿ ಮಾಡ್ತೀನಿ ನಾನು ಅಂತ. ಯಾವಾಗ ರಾಮನ ಮಾತನ್ನ ಕೇಳಿದ್ನು ಇಂದ್ರಜಿತ್ತು ಬಹಳ ಭಯದಿಂದ ಅವನು ಹೊರಟೋದ್ನಂತೆ. ಈಗ ರಾಮ ಏನ್ ಮಾಡಿದ್ದಾನೆ, ಒಂದಷ್ಟು ದಿನಗಳ ಯುದ್ಧ ಆಗಿದೆ, ಒಂದಷ್ಟು ವಾನರ ಸೈನ್ಯ ಎಲ್ಲ ನಾಶ ಆಗಿದ್ದನ್ನೆಲ್ಲ ನೋಡಿ ಅಥವಾ ಗಾಯಗೊಂಡವರು ಅವ್ರನ್ನೆಲ್ಲ ನೋಡಿ ಶ್ರೀರಾಮ ಹನುಮಂತನಿಗೆ ಹೇಳಿದಂತೆ, ಕ್ಷೀರ ಸಮುದ್ರಕ್ಕೆ ಹೋಗಿ ದ್ರೋಣಗಿರಿ ಎಂಬ ದಿವ್ಯವಾದ ಔಷಧಗಳನ್ನು ಹೊಂದಿರುವಂತಹ ಬೆಟ್ಟವನ್ನು ನೀನು ಜಾಗ್ರತೆಯಾಗಿ ತರುವವನಾಗು. ಜಾಗ್ರತೆ ಅಂದರೆ ಬೇಗ ತಗೊಂಬ, ನಾನು ಈ ಮಹಾಕಪಿಗಳು ಏನಿದಾರಲ್ಲ ಇವ್ರನ್ನೆಲ್ಲ ನಾನು ಬದುಕಿಸಬೇಕಾಗಿದೆ, ನಿನ್ನ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತೆ ಈ ಕಾರ್ಯವನ್ನು ಮಾಡು ಅಂತ ಶ್ರೀರಾಮ ಹೇಳಿದಾಗ, ಹನುಮಂತ ತಮ್ಮ ಅಪ್ಪಣೆ ಪಾಲನೆ ಮಾಡ್ತೀನಿ ಅಂತ ಹೇಳಿ ಬಹಳ ವಿನಯದಿಂದ ಆ ದ್ರೋಣಗಿರಿ ಎನ್ನುವಂತಹ ಪರ್ವತವನ್ನೇ ತಂದು ಅದರಲ್ಲಿದ್ದಂಥ ಗಿಡಮೂಲಿಕೆಗಳಿಂದೆಲ್ಲ ಕಪಿಗಳ ಗಾಯ ಅಥವಾ ಅವರನ್ನೆಲ್ಲ ಬಹಳಷ್ಟು ಜನ ಮೂರ್ಛೆ ತಪ್ಪಿರೋರು ಅವ್ರನ್ನೆಲ್ಲ ಮತ್ತೆ ಪುನಃ ಅವರಿಗೆ ಹಿಂದಿನಂತೆಯೇ ಶಕ್ತಿ ಬಂದಿದೆ, ಅವರಿಗೆಲ್ಲ ಕೂಡ ಅನುಕೂಲ ಆಗಿದೆ. ಹೀಗೆ ಪುನಃ ಇವರೆಲ್ಲ ಎದ್ದು ನಿಂತಿದ್ದನ್ನು ಮೇಲಿಂದ ರಾವಣ ನೋಡಿದಂತೆ ತನ್ನ ಅರಮನೆಯಿಂದ ಪುನಃ ಅವನಿಗೆ ಅರ್ಥ ಆಗಿದೆ, ಇದು ಸಾಮಾನ್ಯವಾದ ಯುದ್ಧ ಅಲ್ಲ, ಇದು ಶ್ರೀರಾಮ ಸಾಮಾನ್ಯ ಅಲ್ಲ ಅಂತ ಈಗ ಅರ್ಥ ಆಯ್ತು. ಏನೋ ವನವಾಸ ಮಾಡ್ತಾ ಇರೋನು ಕಾಡಲ್ಲಿ ಅಂತ ಅನ್ಕೊಂಡಿದ್ದ ಇಷ್ಟು ಕಾಲ, ಈಗ ಶ್ರೀರಾಮನನ್ನ ದೇವತೆಗಳೇ ಯಾರೋ ಸೃಷ್ಟಿ ಮಾಡಿ ತಮ್ಮ ಶಕ್ತಿಯನ್ನೆಲ್ಲ ಕೊಟ್ಟು ನನ್ನ ಬಳಿ ಕಳಿಸಿದ್ದಾರೆ, ಈಗ ನಾವು ಬಹಳ ಚೆನ್ನಾಗಿ ಯುದ್ಧ ಮಾಡಬೇಕು, ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಅರ್ಥ ಆಗಿ ಮತ್ತೆ ಪುನಃ ಪ್ರೇರೇಪಣೆ ಮಾಡಿ ಇನ್ನೂ ಹೆಚ್ಚೆಚ್ಚು ಸೈನ್ಯವನ್ನೆಲ್ಲ ಸಿದ್ಧಪಡಿಸಿ
ಈಗ ಪುನಃ ಯುದ್ಧ ಆಗಿದೆ. ಅದರಲ್ಲಿ ಬಹಳಷ್ಟು ಜನ ಈ ರಾಕ್ಷಸ ಸೈನ್ಯದಲ್ಲಿದ್ದಂಥ ಮುಖ್ಯಸ್ಥರ ಹೆಸರುಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಅತಿಕಾಯ ಅಂತ, ಅವನು ರಾವಣನ ಮಗನೇ, ಪ್ರಹಸ್ತ ಅನ್ನುವಂಥವನು ಹಾಗೆ, ಇವರೆಲ್ಲ ಬಹಳಷ್ಟು ಜನ ರಾವಣನ ಮಕ್ಕಳೇ. ಅವರೆಲ್ಲ ಕೂಡ ಬಂದಿದ್ದಾರೆ. ಈಗ ಅವರು ಸಾಕಷ್ಟು ಜನ ವಾನರ ಸೈನ್ಯವನ್ನೆಲ್ಲ ನಾಶ ಮಾಡಿದ್ದಾರೆ. ಈಗ ಇವರಲ್ಲಿದ್ದಂತಹ ಸುಗ್ರೀವ, ಹನುಮಂತ, ಅಂಗದ, ಜಾಂಬವಂತ ಇತ್ಯಾದಿ ವಾನರ ವೀರರು, ಅವರು ಕೂಡ ಯುದ್ಧ ಮಾಡಿ ಅವರನ್ನೆಲ್ಲ ಸಾಕಷ್ಟು ಜನರನ್ನ ಮುಖ್ಯಸ್ಥರನ್ನ, ರಾಕ್ಷಸ ಸೈನ್ಯದಲ್ಲಿದ್ದಂತಹ ಮುಖ್ಯವಾದ ಯೋಧರನ್ನೆಲ್ಲ ಅವರು ನಾಶ ಮಾಡಿದ್ದಾರೆ. ಇಲ್ಲಿ ಒಂದು ವಿಚಾರ ಇದೆ, ಎಲ್ಲ ರಾಕ್ಷಸರು ಕಪಿಗಳ ಸೇನಾಪತಿಗಳಿಂದ ನಾಶಗೊಳಿಸಲ್ಪಟ್ಟರು. ರಾಮನ ಶಕ್ತಿಯನ್ನು ಆಶ್ರಯಿಸಿಕೊಂಡ ಕಪಿಗಳು ಬಹಳ ಬಲಶಾಲಿಗಳಾಗಿದ್ದರು. ರಾಮನ ಶಕ್ತಿಯು ಇಲ್ಲದವರಿಗೆ ಇಂಥ ಪರಾಕ್ರಮವು ಎಲ್ಲಿಂದ ಬಂದಿತು? ಈಗ ಪುನಃ ಪುನಃ ರಾಮನ ಶಕ್ತಿಯಿಂದ ಕಪಿಗಳೆಲ್ಲ ಬಲಶಾಲಿಗಳಾದರು ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಹೇಗೆ ಅಂದ್ರೆ, ಸಜ್ಜನರ ಬಳಿ ಇದ್ದರೆ ಸಾಕು ಶಕ್ತಿವಂತರಾಗ್ತಾರೆ ಅಂತ ಒಂದು ಮಾತು ಸ್ವಾಮಿ ವಿವೇಕಾನಂದರು ಇದಕ್ಕೆ ಅನ್ವಯಿಸುವ ಹಾಗೆ ಇದೆ. ಯಾರು ಜ್ಞಾನಿಗಳು, ಯಾರು ಸಜ್ಜನರು ಅಂದರೆ ಧರ್ಮಾತ್ಮರು, ಅವರ ಜೊತೆ ಸುಮ್ಮನೆ ಇದ್ದರೆ ಸಾಕಂತೆ. ಅವರಿಗೆ ಯಾರ ಜೊತೆಗಿದ್ದಾರೋ ಅವರಿಗೂ ಶಕ್ತಿ ಬಂದ್ಬಿಡುತ್ತೆ. ಅಂದರೆ ಜ್ಞಾನ ಆಗಲಿ, ಧರ್ಮದ ಒಂದು ತೇಜಸ್ಸು, ಆ ಪಾಸಿಟಿವ್ ಎನರ್ಜಿ ಅಂತ ಏನಿದೆಯೋ ಅದು ಇವ್ರಿಗೆ ಬಂದ್ಬಿಡುತ್ತೆ, ಸುಮ್ಮನೆ ಅವ್ರ ಜೊತೆ ಇರೋದಷ್ಟೆ. ಅದನ್ನು ಸಾನ್ನಿಧ್ಯ ಅಂತ ಕರೀತಾರೆ. ಹಾಗೆ ಯಾರು ಅಧರ್ಮಿಗಳೋ, ಪಾಪಿಗಳೋ, ಪಾಪ ಕಾರ್ಯ ಅಂದ್ರೆ ಅಧರ್ಮದ ಕಾರ್ಯ, ಅಧರ್ಮದ ಕಾರ್ಯ ಅಂದ್ರೆ ಏನು, ಶಾಸ್ತ್ರಕ್ಕೆ ವಿರುದ್ಧವಾದ ಕಾರ್ಯ, ವೇದಶಾಸ್ತ್ರಗಳಿಗೆ ವಿರುದ್ಧವಾದದ್ದೆಲ್ಲ ಅಧರ್ಮನೇ. ಅದನ್ನ ಮಾಡುವಂತವ್ರ ಜೊತೆಗಿದ್ರೆ ಸಾಕು ಇವ್ರು ನಾಶ ಆಗ್ತಾರೆ. ನೋಡಿ, ಇದೊಂದು ವಿಚಾರ ಇಲ್ಲಿ ಬಹಳ ಮುಖ್ಯ. ಈ ವಾನರ ಸೈನ್ಯ ಸಾಮಾನ್ಯ ಕಪಿ ಸೈನ್ಯ ಅದು, ಇವರು ರಾಕ್ಷಸರು, ಮಹಾಬಲಿಷ್ಠರು, ಅದರಲ್ಲೂ ಬಹಳ ವಿಚಿತ್ರವಾದ ಆಯುಧಗಳನ್ನೆಲ್ಲ ಇಟ್ಕೊಂಡಿರೋರು. ಆದರೆ ಈ ರಾಕ್ಷಸ ಸೈನ್ಯಕ್ಕೆ ಸೋಲು ಹೇಗಾಯಿತು ಅಂತ ಪ್ರಶ್ನೆ. ಅದಕ್ಕೆ ಇವರು ಮತ್ತೆ ಮತ್ತೆ ಇಲ್ಲಿ ರಾಮನ ಶಕ್ತಿಯನ್ನ ಆಶ್ರಯಿಸಿಕೊಂಡ ಕಪಿಗಳು ಅಂತಾನೆ ಹೇಳುತ್ತೆ. ಯಾರು ಮುಖ್ಯವಾಗಿ ಯುದ್ಧದಲ್ಲಿ ಮುಂದೆ ನಿಂತಿದ್ದಾರೋ ಅವರು ಧರ್ಮಾತ್ಮರಾಗಿದ್ದ ಪಕ್ಷದಲ್ಲಿ, ಅವರು ಮಹಿಮಾವಂತರಾಗಿದ್ರೆ ಅವರ ಹಿಂದೆ ನಿಂತಿದ್ದಂಥ ಸೈನ್ಯಕ್ಕೆಲ್ಲ ಆ ಮಹಿಮೆ ಅನ್ನೋದು ಪ್ರಸಾರ ಆಗುತ್ತೆ. ಪಾಪಿಗಳ ಜೊತೆಯಲ್ಲಿದ್ದವರಿಗೆ ಇರೋ ಶಕ್ತಿನೂ ಕಡಿಮೆ ಆಗ್ಬಿಡುತ್ತೆ, ಹೊರಟೋಗುತ್ತೆ. ಅದೇ ಥರ ದುರ್ಜನರ ಸಂಘ ಮಾಡೋರು ಅವರಲ್ಲಿದ್ದಂಥ ಅಲ್ಪ ಸ್ವಲ್ಪ ಒಳ್ಳೆ ಗುಣಗಳನ್ನು ಕೂಡ ಕಳ್ಕೊತಾರೆ. ಸಜ್ಜನರ ಸಂಘ ಮಾಡಿದಂತಹ ದುರ್ಜನರು ದುರ್ಗುಣಗಳನ್ನು ಕಳ್ಕೊಂಡು ಸಜ್ಜನರಾಗ್ತಾರೆ. ಈ ಸಂಘ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಈ ಕರ್ಮಭೂಮಿಯಲ್ಲಿ. ಯಾಕೆಂದ್ರೆ ಯಾರು ಎಂತಹ ಸಂಘ ಮಾಡ್ತಾರೋ ಅದರ ಪ್ರಭಾವ ನೇರವಾಗಿ ಅವರ ಮನಸ್ಸಿನ ಮೇಲೆ, ಶರೀರದ ಮೇಲೆ ಆಗ್ತಾ ಇರುತ್ತೆ. ಕೇವಲ ಮನಸ್ಸಲ್ಲ, ಶರೀರದ ಮೇಲೂ ಆಗುತ್ತೆ. ಯಾಕಂದ್ರೆ ಮನಸ್ಸಿಗೂ ಶರೀರಕ್ಕೂ ಸಂಬಂಧ ಇರುತ್ತೆ. ಮನಸ್ಸಿನಲ್ಲಿ ಇಂತಹ ಒಂದು ಧರ್ಮದ ತೇಜಸ್ಸು ಉಂಟಾದಾಗ ಶರೀರಕ್ಕೂ ಕೂಡ ಉತ್ಸಾಹ ಬರುತ್ತೆ. ಹಾಗಾಗಿ ಅಧರ್ಮಿಗಳು ಬೇಗ ರೋಗಗಳಿಗೆ ತುತ್ತಾಗ್ತಾರೆ. ಈಗಿನ ಕಾಲದಲ್ಲಿ ಅದನ್ನ ಇಮ್ಯುನಿಟಿ ಅಂತ ಕರೀತಾರೆ.
ರೋಗ ನಿರೋಧಕ ಶಕ್ತಿ ಅಂತನೋ ಅಥವಾ ಬೇರೆ 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 ಹೆಸರುಗಳಿಂದ ಅದನ್ನು ಕರೀತಾರೆ. ಆದರೆ ನಿಜವಾಗಿ ಪಾಪ ಕಾರ್ಯವನ್ನು ಮಾಡುವವರು ಪಾಪಿಗಳ ಜೊತೆ ಇರೋವರಿಗೆ ಕೂಡ ಈ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಕಡಿಮೆ ಆಗ್ಬಿಡುತ್ತೆ, ತೇಜಸ್ಸು ಕಡಿಮೆ ಆಗ್ಬಿಡುತ್ತೆ. ಬಹಳ ಬೇಗ ಅವರು ರೋಗಕ್ಕೆ ತುತ್ತಾಗ್ತಾರೆ, ಭಯವನ್ನು ಅನುಭವಿಸ್ತಾರೆ, ವಿನಾಶದ ಕಡೆ ಸಾಗ್ತಾರೆ. ಮಹಾತ್ಮರ ಜೊತೆಯಲ್ಲಿ ಸುಮ್ಮನೆ ಇದ್ರೂ ಸಾಕು, ಸಜ್ಜನರ ಜೊತೆಯಲ್ಲಿ ಇದ್ರೆ ಸಾಕು. ಅದಕ್ಕೆ ಸರ್ವಜ್ಞ ಹೇಳಿದ್ದು, ಸಜ್ಜನರ ಸಹವಾಸ ಹೆಜ್ಜೇನ ಸವಿದಂತೆ ಇಲ್ಲ. ಆ ಸಜ್ಜನರ ಜೊತೆಗಿದ್ರೆ ಸಾಕು, ಇವರಿಗೆ ಶಕ್ತಿ ಬರುತ್ತೆ, ಇವರಲ್ಲಿ ಇದ್ದಂತೆ ಎಷ್ಟೋ ದೋಷಗಳು ನಾಶ ಆಗುತ್ತೆ. ಇಲ್ಲೂ ಅದೇ ಪ್ರಭಾವ ಆಗಿದೆ. ನಂತರ ಇಲ್ಲಿ ಹೇಳೋದೇನು ಅಂದ್ರೆ, ರಾಮನ ಶಕ್ತಿ ಇಲ್ಲದೆ ಇದ್ದಿದ್ರೆ ಕಪಿಗಳಿಗೆ ಅಂತಹ ಪರಾಕ್ರಮ ಎಲ್ಲಿಂದ ಬರಬೇಕು? ನಮಗೂ ಆಶ್ಚರ್ಯ ಆಗುತ್ತೆ. ಕಪಿಗಳು ಅಂದ್ರೆ ಪ್ರಾಣಿಗಳ ಇದಕ್ಕೆ ಸೇರಿದವು, ಅವು ಅವಕ್ಕಿಂತ ಬಲಶಾಲಿ ಆಗಿರೋದನ್ನ ನೋಡ್ತಾ ಇದ್ದಾಗಲೇ ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಅದು ಸಹಜವಾದ ಗುಣ. ಅಂತ ಭಯಂಕರ ರಾಕ್ಷಸರು ಬಂದಾಗಲೂ ಕೂಡ ಆ ಕಪಿ ಸೈನ್ಯ ಅಷ್ಟು ಪರಾಕ್ರಮದಿಂದ ಹೋರಾಡ್ತಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆಗ ರಾಮನ ಶಕ್ತಿ ಅವರಲ್ಲೆಲ್ಲ ತುಂಬಿಕೊಂಡು ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದೆ. ಇಲ್ಲದೇ ಇದ್ರೆ ಕಪಿಗಳಿಗೆ ಅಂತ ಪರಾಕ್ರಮ ಎಲ್ಲಿಂದ ಬರಬೇಕು? ಇದೇ ತರ ಯಾರು ಸಾಧುಗಳ ಸಂಘದಲ್ಲಿ, ಧರ್ಮಾತ್ಮರ ಸಂಘದಲ್ಲಿ ಇರ್ತಾರೋ ಅವರ ಒಂದು ಸಾನ್ನಿಧ್ಯದಿಂದ, ಅವರ ಒಂದು ಆಶೀರ್ವಾದದಿಂದ ಸಾಮಾನ್ಯರಿಗೂ ಕೂಡ ಬಹಳಷ್ಟು ಜ್ಞಾನ, ಹಾಗೆ ಅವರಲ್ಲಿ ಸತ್ಕಾರ್ಯವನ್ನು ಮಾಡುವಂತಹ ಒಂದು ಬುದ್ಧಿ, ಸದ್ಬುದ್ಧಿ ಉಂಟಾಗುತ್ತೆ, ಅವರಲ್ಲಿದ್ದಂಥ ದೌರ್ಬಲ್ಯಗಳೆಲ್ಲ ನಾಶ ಆಗುತ್ತೆ, ಅವರಲ್ಲಿ ಒಂದು ಆಧ್ಯಾತ್ಮಿಕ ಜ್ಞಾನ, ತೇಜಸ್ಸು ಎಲ್ಲವೂ ಬರುತ್ತೆ. ಹೀಗಾಗಿ ರಾಕ್ಷಸ ಸೈನ್ಯವನ್ನೇ ಕಪಿ ಸೈನ್ಯ ಹೇಗೆ ನಾಶ ಮಾಡೋಕ್ಕಾಯಿತು ಅನ್ನೋದನ್ನ ವಿವರಿಸಿ ಹೇಳಿದ್ದಾರೆ. ಈಗ ವೇದಾಂತದ ದೃಷ್ಟಿಯಿಂದ ಕೊನೆಯಲ್ಲಿ ಒಂದು ವಾಕ್ಯವನ್ನು ನಾವು ಇಲ್ಲಿ ಗಮನಿಸ್ತೀವಿ. ಸದಾಚಿದಾನಂದಮಯೋಪಿ ರಾಮೋ ಯುದ್ಧಾದಿ ಲೀಲಾಂ ವಿತನೋತಿ ಮಾಯಾಂ. ಮಾಯಾ ರೂಪವನ್ನು ಧಾರಣೆ ಮಾಡಿರುವಂತಹ ರಾಮ ಅಂದ್ರೆ ಪರಮಾತ್ಮ ಸಾಮಾನ್ಯ ಮನುಷ್ಯನಂತೆ ತೋರಿಕೊಂಡವನಾಗಿದ್ರು ತನ್ನ ಮಾಯೆಯಿಂದ ಯುದ್ಧವೇ ಮುಂತಾದ ಲೀಲೆಗಳನ್ನ ಅವನು ಹರಡಿದನೆ. ಸೊ ಇಲ್ಲಿ ನಿಜವಾಗಿಯೂ ಇವೆಲ್ಲ ಆಯ್ತಾ ಅಂದ್ರೆ ಇದೆಲ್ಲ ನಿಜಾನ ಅಂದ್ರೆ ಪರಮಾತ್ಮ ಹೇಗೆ ನರರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೋ ತನ್ನ ಮಾಯೆಯಿಂದ, ಹಾಗೇನೆ ತನ್ನ ಮಾಯೆಯಿಂದ ಈ ಜಗತ್ತೆಲ್ಲವನ್ನ ಸೃಜಿಸ್ತಾನೆ ಅಂದ್ರೆ ಸೃಷ್ಟಿ ಮಾಡಿದನು. ಭಗವಂತನಿಂದ ಸೃಷ್ಟಿಯಾಗಿರೋ ಈ ಜಗತ್ತಿನ ಉದ್ದೇಶ ಏನು? ಬಹಳಷ್ಟು ಜನಕ್ಕೆ ಒಂದಲ್ಲ ಒಂದು ಸರಿ ಪ್ರಶ್ನೆ ಬಂದಿರುತ್ತೆ, ಈ ಜಗತ್ತು ಯಾಕೆ ಸೃಷ್ಟಿಯಾಯಿತು? ಅದು ಏನೋ ಸೃಷ್ಟಿ ಆಗಿದೆ, ಏನೋ ಒಂದು ರೀತಿ ವಿಚಿತ್ರ ರೀತಿಯಲ್ಲಿದೆ, ಅರ್ಥವೇ ಆಗಲ್ಲ, ಈ ಥರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಉತ್ತರವನ್ನ ಬಹಳ ಹಿಂದೆನೆ ವೇದಾಂತ ತಿಳಿಸಿದೆ, ಪುರಾಣಗಳಲ್ಲಿ ಹೇಳಿದೆ. ಪರಮಾತ್ಮ ತನ್ನ ಲೀಲೆಗಾಗಿ ಜಗತ್ತನ್ನ ಸೃಷ್ಟಿ ಮಾಡಿದಾನೆ. ಇನ್ ಕೆಲವರು ಯಾಕೆ ಮಾಡಬೇಕಾಗಿತ್ತು ಇವನ್ನೆಲ್ಲ, ಇದೆಲ್ಲ ಯಾಕೆ ಇರಬೇಕಾಗಿತ್ತು ಅಂತ, ನಮಗೆಷ್ಟು ಕಷ್ಟ ಆಗ್ತಾ ಇದೆ ಅಲ್ಲಪ್ಪ, ನೀವಿರೋದೇನೆ ಸೃಷ್ಟಿಯಿಂದ, ಭಗವಂತ ಸೃಷ್ಟಿ ಮಾಡಿರೋದಕ್ಕೇನೆ ಜಗತ್ತಿರೋದು, ಜಗತ್ತಿರೋದ್ರಿಂದ ನೀವಿರೋದು, ಇಲ್ಲದೆ ನಾವೆಲ್ಲ ಎಲ್ಲಿರ್ತಾ ಇದ್ದೀವಿ? ಈ ಜಗತ್ತು ಜೀವನ ಯಾವುದೂ ಇರ್ತಾ ಇರಲಿಲ್ಲ, ಎಲ್ಲ ಶೂನ್ಯ.
ಪರಮಾತ್ಮ ತನ್ನ ಮಾಯೆಯಿಂದ ಜಗತ್ತನ್ನ ಸೃಷ್ಟಿ ಮಾಡಿ ತನ್ನ ಆಟಕ್ಕಾಗಿ ಇವನ್ನೆಲ್ಲ ರಚನೆ ಮಾಡಿಕೊಂಡಿದ್ದಾನೆ. ಇಂತಹ ಆಟದಲ್ಲಿ ಪರಮಾತ್ಮ ನಿಯಮವನ್ನ ಇಟ್ಟಿದ್ದಾನೆ. ಈಗ ಆಟ ಆಡ್ತಾ ಇದ್ರು ಕೂಡ ಆಟದಲ್ಲಿ ನಿಯಮ ಇರುತ್ತೆ ನೋಡಿ. ಇದು ಆಟ, ಯಾರು ಹೇಗ್ ಬೇಕಾದ್ರೂ ಆಡ್ಬೋದು ಅಂತಿರಲ್ಲ. ಆಟ ಅಂದ್ರೆ ಆಟದಲ್ಲೂ ನಿಯಮ ಇರುತ್ತೆ. ಇವರು ಇಲ್ಲೇ ನಿಂತ್ಕೋಬೇಕು, ಇವರು ಇದೇ ಹಾಕ್ಬೇಕು, ಅದಕ್ಕೊಂದು ಬೌಂಡ್ರಿ ಇರುತ್ತೆ, ಕೆಲವು ನಿಯಮಗಳಿರುತ್ತೆ. ಆ ನಿಯಮಗಳಿದ್ರೇನೆ ಆಟ ಆಡಕ್ ಚೆನ್ನಾಗಿರುತ್ತೆ. ಹಾಗೇನೇ ಧರ್ಮ ಅನ್ನೋ ನಿಯಮವನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ ಭಗವಂತ, ಆಗ್ಲೇ ಚೆನ್ನಾಗಿರುತ್ತೆ ಅಂತ. ಆದ್ರೆ ಆಟ ಆಡುವಾಗ ಮೋಸ ಮಾಡೋರು ಇರ್ತಾರೆ ನೋಡಿ, ಆಟದಲ್ಲೂ ಮೋಸ ಮಾಡೋರು ಇರ್ತಾರಲ್ಲ, ಅದೇ ತರ ಈ ಭಗವಂತನ ಲೀಲೆಯಲ್ಲಿ ಕೂಡ ಭಗವಂತ ಮಾಡಿರೋ ನಿಯಮಗಳನ್ನ ಮೀರಿ ನಡೆಯೋರು ಇರ್ತಾರೆ. ಕಲಿಯುಗದಲ್ಲಿ ಅಂಥವ್ರ ಸಂಖ್ಯೆನೇ ಜಾಸ್ತಿ ಅಂತ ಇಟ್ಕೋಬಹುದು. ಭಗವಂತ ಏನ್ ನಿಯಮ ಮಾಡಿದನೋ ಅದನ್ನ ಮೀರಿ ನಡೆಯೋದು ಅಥವಾ ಅದಕ್ಕೆ ವಿರುದ್ಧವಾಗೇ ಮಾಡೋದು, ಹಾಗೆ ತ್ರೇತಾಯುಗದಲ್ಲೂ ನಡೀತು, ದ್ವಾಪರ ಯುಗದಲ್ಲೂ ನಡೀತು. ಆಮೇಲೆ ಏನಾಯ್ತು, ಭಗವಂತ ಆಟ ಆಡಿಸ್ತಾ ಇದ್ದಾನಲ್ಲ, ತಾನೇ ಆಟದಲ್ಲಿ ಬರ್ತಾನೆ ಭಾಗವಹಿಸಕ್ಕೆ. ತಾನೇ ಆಟ ಆಡಕ್ಕೆ ತಾನೂ ಕೂಡ ಒಂದು ಪಾತ್ರವನ್ನು ಧಾರಣೆ ಮಾಡಿಕೊಂಡು ಆಟದಲ್ಲಿ ಬಂದು, ಯಾರು ಆಟದ ನಿಯಮಗಳನ್ನ ಮೀರ್ತಾ ಇದ್ರೋ ಅವರನ್ನೆಲ್ಲ ತಿದ್ದಿ ಅಥವಾ ಆಟದಿಂದ ಹೊರಗಾಗ್ತಾನೆ. ಆ ರೀತಿ ನಾವಿದನ್ನ ತಿಳ್ಕೋಬೇಕಷ್ಟೆ. ಇಲ್ಲಿಗೆ ಈ ಪಂಚಮ ಸರ್ಗ ಅನ್ನುವಂಥದ್ದು ಮುಕ್ತಾಯ ಆಗಿದೆ. ಮುಂದಿಂದು ಆರನೇ ಸರ್ಗ. ಶಿವ ಮಹಾದೇವ ಪಾರ್ವತಿಗೆ ಮುಂದುವರಿಸಿ ಹೇಳ್ತಾ ಇರೋದು, ಯುದ್ಧದಲ್ಲಿ ಅತಿಕಾಯ ಮುಂತಾದವರ ಬಹಳ ದೊಡ್ಡ ದೊಡ್ಡ ಸೈನ್ಯ ಎಲ್ಲ ನಾಶವಾಗಿದ್ದನ್ನು ಕೇಳಿ ರಾವಣನಿಗೆ ಬಹಳ ಸಂಕಟನೂ ಆಗಿದೆ, ಬಹಳ ಕೋಪನೂ ಬಂದಿದೆ. ಲಂಕೆಯನ್ನು ರಕ್ಷಿಸುವುದಕ್ಕೆ ಇಂದ್ರಜಿತ್ತನ ನಿಯಮಿಸಿ ತಾನೇ ಖುದ್ದಾಗಿ ರಾಮನೊಡನೆ ಯುದ್ಧವನ್ನು ಮಾಡೋದಕ್ಕೆ ಹೊರಟಿದ್ದಾನೆ. ಸಕಲ ವಿಧವಾದ ಶಸ್ತ್ರಾಸ್ತ್ರಗಳಿಂದ ಕೂಡಿದಂತಹ ರಥವನ್ನು ಏರಿ ರಾಮನನ್ನ ಎದುರಿಸೋದಕ್ಕೆ ಹೊರಟಿದ್ದಾನೆ ರಾವಣ. ತನ್ನ ಒಂದು ಕ್ರೂರವಾದ ಬಾಣಗಳಿಂದ ಬಹಳಷ್ಟು ಜನ ಕಪಿ ಸೈನ್ಯರನ್ನೆಲ್ಲ, ವಾನರನ್ನೆಲ್ಲ ಬಾಣಗಳಿಂದ ಹೊಡೆದಿದ್ದಾನಂತೆ. ವಿಭೀಷಣ ಕೂಡ ಗದೆ ಇಟ್ಕೊಂಡು ಅಲ್ಲಿ ಯುದ್ಧ ಮಾಡ್ತಾ ಇದ್ದನ್ನು ನೋಡಿ ತಮ್ಮನಾಗಿದ್ದು ಶತ್ರು ಸೈನ್ಯಕ್ಕೆ ಸಹಾಯ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ, ಈ ವಿಭೀಷಣನನ್ನ ಮೊದಲು ಕೊಲ್ಲಬೇಕು ಅಂತ ಹೇಳಿ ಅವನ ಹತ್ರ ಒಂದು ಶಕ್ತಿ ಆಯುಧ ಅಂತ ಒಂದಿತ್ತಂತೆ, ಮಹಾಶಕ್ತಿ ಆಯುಧ ಅಂತ. ಅದು ಯಾವತ್ತೂ ಕೂಡ ವಿಫಲ ಆಗಲ್ಲ ಅಂತ ಶಕ್ತಿ ಆಯುಧವನ್ನು ಇಟ್ಕೊಂಡಿದ್ದಂತೆ ರಾವಣ. ಅದನ್ನು ವಿಭೀಷಣನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಅಲ್ಲಿ ಕೆಲವು ಕಡೆ ನಾವು ನೋಡೋ ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಅಡ್ಡ ಬರ್ತಾನೆ ಅಂತ, ಇಲ್ಲಿ ಲಕ್ಷ್ಮಣ ಅಡ್ಡ ಬಂದಿದ್ದಾನೆ. ವಿಭೀಷಣನಿಗೆ ಅಡ್ಡವಾಗಿ ಬಂದು ನಿಂತಾಗ ಏನಾಯ್ತು, ಆ ಶಕ್ತಿ ಆಯುಧ ವಿಭೀಷಣನ ಬದಲು ಲಕ್ಷ್ಮಣನಿಗೆ ಬಂದು ಬಡದಿದೆ. ಅದರಿಂದ ಅದು ಅಮೋಘವಾಗಿದ್ದರಿಂದ ಆ ಶಕ್ತಿ ಆಯುಧ ಲಕ್ಷ್ಮಣ ಅವನು ಸಕಲಕ್ಕೂ ಆಧಾರವಾಗಿರುವಂತಹ ಆದಿಶೇಷನೇ ಆಗಿದ್ರು ಕೂಡ, ಅಂದರೆ ಆದಿಶಕ್ತಿಯ ಸ್ವರೂಪನೇ ಆಗಿದ್ರೂ ಮನುಷ್ಯ ಭಾವವನ್ನು ಹೊಂದಿ ಅದಕ್ಕೆ ತಕ್ಕಂತೆ ನಡೆಯುವವನಾದನು. ಈಗ ಮನುಷ್ಯ ಶರೀರ ಧಾರಣೆ ಮಾಡ್ಕೊಂಡು ಬಂದಿರೋದ್ರಿಂದ ಆ ಶಕ್ತಿ ಆಯುಧ ಬಂದು ತನಗೆ ಹೊಡೆದಾಗ ನೆಲದ ಮೇಲೆ ಮೂರ್ಛೆಯನ್ನು ಹೊಂದಿ ಬಿದ್ದವನಂತೆ ಬಿದ್ದಿದ್ದಾನೆ. ಈಗ ರಾವಣ ವಿಭೀಷಣ ಅಂತೂ ತಪ್ಪಿಸ್ಕೊಂಡ, ಈ ಲಕ್ಷ್ಮಣ ಸಿಕ್ಕದ್ನಲ್ಲ ಇವನ್ನ ಎತ್ಕೊಂಡು ಹೋಗೋಣ ಅಂತೇಳಿ ಬಂದು ತಗೊಳಕ್ ಹೋಗ್ತಾನಂತೆ, ಅಲ್ಲಾಡ್ಸಕ್ಕೂ ಆಗೋದಿಲ್ಲ ಅಂತ.
ಅಷ್ಟರಲ್ಲಿ ಹನುಮಂತ ಬಂದು ರಾವಣನಿಗೆ ಬಲವಾಗಿ ಹೊಡೆದಿದ್ದಾನೆ. ಆಗ ಆ ಹನುಮಂತನ ಪೆಟ್ಟಿನಿಂದ ಕಿವಿಗಳಿಂದ ಬಾಯಿಯಿಂದ ಎಲ್ಲ ರಕ್ತವನ್ನು ಕಾರುತ್ತಾ ರಾವಣನು ಕೆಳಗೆ ಬಿದ್ದನು. ಆಗ ಹನುಮಂತ ಲಕ್ಷ್ಮಣನನ್ನು ಎತ್ಕೊಂಡು ರಾಮನ ಬಳಿಗೆ ಕರ್ಕೊಂಡ್ಬಂದಿದ್ದಾನೆ. ಎಷ್ಟೇ ಆದರೂ ರುದ್ರಾಂಶ ಸಂಭೂತ ಅಂತ ಮಾರುತಿ ಆದಿಶೇಷ, ಹಾಗಾಗಿ ಹನುಮಂತನಿಗೇನು ಅದು ಭಾರ ಆಗಿಲ್ಲ ಲಕ್ಷ್ಮಣನನ್ನು ಎತ್ಕೊಂಡ್ಬರೋದು. ಆ ಶಕ್ತಿ ಆಯುಧ ಕೂಡ ನಾರಾಯಣಾಂಶ ಆಗಿರೋದ್ರಿಂದ ಲಕ್ಷ್ಮಣ ಅವನನ್ನು ಬಿಟ್ಟು ಅಂದರೆ ತನ್ನದೇ ಆದ ಯಾವುದೇ ಒಂದು ದುಷ್ಪರಿಣಾಮವನ್ನು ಮಾಡದೆ ಪುನಃ ಅದು ಹೊರಟೋಯ್ತಂತೆ. ಈಗ ಪುನಃ ಯುದ್ಧ ಪ್ರಾರಂಭ ಆಗಿದೆ. ಆ ಯುದ್ಧದಲ್ಲಿ ರಾಮ ಈಗ ರಾವಣನನ್ನು ಎದುರಿಸಿ ಮುಂದೆ ಬಂದಿದ್ದಾನೆ. ರಾಮ ಹೇಳಿದಂತೆ, ನೀನು ಸಮದರ್ಶಿಯಾದ ನನಗೆ ಅಪಕಾರವನ್ನು ಎಸಗಿರುವೆ. ಜನಸ್ಥಾನದಲ್ಲಿ ನಿನ್ನ ಕಡೆಯ ರಾಕ್ಷಸರನ್ನು ಹೇಗೆ ಬಾಣದಿಂದ ನಾಶ ಮಾಡಿದ್ನೋ ಹಾಗೆ ನಿನ್ನನ್ನು ಈಗ ಕೊಲ್ತೀನಿ, ನನ್ನೆದುರಿಗೆ ಬಂದು ನಿಲ್ಲು ನೀನು ಅಂತ ಹೇಳಿದ್ದಾನೆ. ಅಂದರೆ ಹಿಂದೆ ಬಹಳಷ್ಟು ಜನ ರಾಕ್ಷಸರು ರಾಮನ ಬಾಣಕ್ಕೆ ಗುರಿಯಾಗಿ ಸತ್ತಿದ್ದಾರೆ. ಈಗ ರಾಮ ಹೇಳ್ತಾನೆ, ಸರ್ವತ್ರ ಸಮದರ್ಶಿನಃ, ನನಗೆ ಯಾರು ಶತ್ರುಗಳಾಗಲಿ ಅಥವಾ ನನಗೆ ಪಕ್ಷಪಾತ ಅಂತಾಗಲಿ ಯಾರ ಮೇಲೂ ಇಲ್ಲ. ಅಂತಹ ಸಮದರ್ಶಿಯಾದ ನನಗೆ ನೀನು ಅಪಕಾರವನ್ನು ಮಾಡಿದೀಯ, ಈಗ ನೀನು ಕೊಲ್ಲೋದಕ್ಕೆ ಯೋಗ್ಯನಾಗಿದೆಯಾ ಅಂತ. ಈ ಸಮದರ್ಶಿ ಅಂತ ಬಂದಾಗ ಜ್ಞಾನಿಗಳು ಮತ್ತೆ ಪುರಾಣದ ವೇದಗಳ ದೃಷ್ಟಿಯಿಂದ ಬ್ರಾಹ್ಮಣರು ಇವರನ್ನೆಲ್ಲ ಮತ್ತೆ ತಪಸ್ವಿಗಳು ಸಾಧುಗಳು ಇವರೆಲ್ಲ ಆ ಒಂದು ಸಾಲಿಗೆ ಬರ್ತಾರೆ ಸಮದರ್ಶಿಗಳು ಅಂತ. ಯಾಕೆ ಅಂದರೆ ಅವರಿಗೆ ಯಾರಿಗೆ ಸ್ವಾರ್ಥ ಇರಲ್ವೋ, ಆಸೆ ಅಂತ ಇರೋದಿಲ್ವೋ, ಸಂಘದೋಷ ಇರಲ್ವೋ, ಅವರು ಸಮದರ್ಶಿಗಳಾಗಿರಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರ ಕೈಲೂ ಸಮದರ್ಶಿಗಳಾಗಕ್ಕಾಗಲ್ಲ. ಯಾಕೆ ಅಂದರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಇಟ್ ಈಸ್ ಅವರ್ ಓನ್ ಸೆಲ್ಫಿಶ್ನೆಸ್ ವಿಚ್ ಮೇಕ್ಸ್ ಅಸ್ ಟು ಸಿ ಗುಡ್ ಆ್ಯಂಡ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್. ನಮ್ಮ ಸ್ವಾರ್ಥ ಈ ಜಗತ್ತಲ್ಲಿ ಒಳ್ಳೆಯವರನ್ನ ಮತ್ತೆ ಕೆಟ್ಟವರನ್ನ ಕಾಣೋದಕ್ಕೆ ಕಾರಣವಾಗುತ್ತೆ. ಏನರ್ಥ, ಯಾರಿಗೆ ಸ್ವಾರ್ಥ ಇರುತ್ತೋ ಅವ್ರಿಗೆ ಆಸೆ ಇದ್ದೇ ಇರುತ್ತೆ. ಆಸೆ ಇರೋರು ತಮಗೆ ಸಹಾಯ ಮಾಡಿದವರು ಅನುಕೂಲವಾಗಿರೋರನ್ನ ತಮ್ಮ ಮಿತ್ರರು ಅಂತ ಭಾವಿಸ್ತಾರೆ. ಯಾರಿಗೆ ಯಾರು ಅವರಿಗೆ ಅನುಕೂಲ ಆಗಿಲ್ವೋ, ಅವರಿಂದ ಏನು ಆಗ್ಬೇಕಾಗಿಲ್ವೋ, ಅಥವಾ ಅವರು ಬೇರೆ ಏನಾದ್ರು ವಿಪರೀತವಾಗಿ ನಡ್ಕೊಂಡಿದ್ರೆ ಶತ್ರುಗಳು ಅಂತ ಭಾವಿಸ್ತಾರೆ. ಈಗ ಸಾಮಾನ್ಯವಾಗಿ ಹೊರಗಡೆ ಇವರು ನಮಗೆ ಆಗೋರು ಆಗದೇ ಇರೋರು ನಮಗೆ ಶತ್ರುಗಳು ಮಿತ್ರರು ಅಂತ ಎರಡು ಗುಂಪು ಇರುತ್ತೆ. ಈ ಮನುಷ್ಯನ ಮನಸ್ಸಿನಲ್ಲಿ ಎರಡು ಲಿಸ್ಟ್ ಇರುತ್ತೆ, ಬೇಕಾಗಿರೋರು ಬೇಡದವರು. ಅಂದರೆ ನಮಗೆ ಇಷ್ಟ ಆಗೋರು ಇಷ್ಟ ಆಗದೇ ಇರೋರು ಅಂತ ಎರಡು ಪಟ್ಟಿ. ಆದರೆ ಜ್ಞಾನಿಗಳಿಗೆ ಸಾಧುಗಳಿಗೆ ಮಹಾತ್ಮರಿಗೆ ಈ ಥರ ಎರಡು ಪಟ್ಟಿ ಇರಲ್ಲ. ಅವರಿಗೆ ಸಮದರ್ಶಿತ್ವ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ, ದೊರೆಯಾದರೂ ಸರಿಯೇ ತಿರುಕನಾದರೂ ಸರಿಯೇ, ಅವ್ರು ಹೇಗಿದ್ರು ಸರಿ
ಯಾಕೆ ಅವ್ರ ಹಿಂದೆ ಇವ್ರಿಗೆ ಏನು ಆಗ್ಬೇಕಾಗಿಲ್ಲ. ಆದ್ರೆ ಯಾರಿಗೆ ಸ್ವಾರ್ಥ ಇರುತ್ತೋ ಅವರು ಧನವಂತರು, ಅಧಿಕಾರಿಗಳು, ಶಕ್ತಿವಂತರನ್ನ ಒಂದ್ ರೀತಿ ನೋಡ್ತಾರೆ. ಯಾರತ್ರ ಅಧಿಕಾರ, ಹಣ, ಸಾಮರ್ಥ್ಯ ಏನು ಇಲ್ಲವೋ ಅಥವಾ ಸಂಬಂಧ ಅಂತ ಯಾವುದು ಯಾವುದು ಇರಲ್ವೋ ಅವರನ್ನ ಮತ್ತೊಂದು ರೀತಿ ನೋಡ್ತಾರೆ. ಆಗ ಸಹಜವಾಗಿ ಎರಡು ಗುಂಪು ಆಗ್ಬಿಡುತ್ತೆ. ಇವ್ರು ನಮ್ಗೆ ಬೇಕಾಗಿರೋರು, ಇವ್ರು ನಮ್ಗೆ ಬೇಡದವರು. ಯಾವಾಗ ಮನಸ್ಸಿನಲ್ಲಿ ಈ ದ್ವಂದ್ವ ಬಂತು, ಅವರು ಮೋಹದಲ್ಲಿ ಸಿಕ್ಕಾಕೊಂಡ್ರು. ದ್ವಂದ್ವ ಮೋಹ ಅಂತ, ದ್ವಂದ್ವ ಮೋಹ ನಿರ್ಮುಕ್ತಾಹ ಭಜಂತೆ ಮಾಂ ದೃಢವ್ರತಾಹ. ಯಾರಿಗೆ ದ್ವಂದ್ವ ಮೋಹ ಇರುತ್ತೋ ಅವರು ಭಗವಂತನನ್ನ ಭಕ್ತಿಯಿಂದ ಭಜಿಸೋದಕ್ಕೆ ಆಗೋದಿಲ್ಲ. ಸುಮ್ಮನೆ ನಾವು ಭಕ್ತರು, ನಾವು ಏನೋ ಮಾಡಿದ್ವಿ, ನಾವು ದೇವರನ್ನ ಒಲಿಸ್ಕೋತೀವಿ ಅಂತ ಇವರು ಅಂದ್ಕೋಬೋದಷ್ಟೇ, ಆದ್ರೆ ಅದಾಗುವುದಿಲ್ಲ. ಯಾಕೆಂದ್ರೆ ಮೋಹದಲ್ಲಿರೋರು ಭಕ್ತಿ ಸಾಧನೆ ಹೇಗೆ ಮಾಡ್ತಾರೆ? ಮೊದಲು ಈ ದ್ವಂದ್ವ ಮೋಹದಿಂದ ಮುಕ್ತರಾಗಬೇಕಾಗಿದೆ. ದೃಢವಾದ ಭಜನೆ ಮಾಡಬೇಕಾದ್ರೆ, ಭಕ್ತಿಯಿಂದ ಭಜಿಸ್ಬೇಕಾದ್ರೆ ಭಗವಂತನನ್ನ ದ್ವಂದ್ವ ಮೋಹದಿಂದ ಮುಕ್ತರಾಗಿರ್ಬೇಕು. ಈ ದ್ವಂದ್ವ ಮೋಹ ಯಾಕೆ ಬಂತು? ನಮ್ಮದು ಬೇರೆಯವ್ರದು, ನಮ್ಮವರು ಬೇರೆಯವರು, ಶತ್ರುಗಳು ಮಿತ್ರರು, ಈ ಬುದ್ಧಿ ಎಲ್ಲ ದ್ವಂದ್ವ ಬುದ್ಧಿ ಯಾಕೆ ಬಂತು? ಸ್ವಾರ್ಥದಿಂದ ಬಂತು. ಸ್ವಾರ್ಥ ಯಾಕೆ ಬಂತು ಅಂದ್ರೆ ಆಸೆಯಿಂದ ಸ್ವಾರ್ಥ ಬಂತು. ಆಸೆಯನ್ನು ಪೂರೈಸಿಕೊಳ್ಳಕ್ಕೆ ಸ್ವಾರ್ಥಿ ಅಲ್ಲ. ಈಗ ಇನ್ನೂ ನಾವು ಮೂಲಕ್ಕೆ ಹೋದಾಗ ಆಸೆ ಯಾಕೆ ಬಂತು ಮನುಷ್ಯನಿಗೆ? ಶಾಸ್ತ್ರ ಹೇಳುತ್ತೆ ಅಜ್ಞಾನದಿಂದ ಆಸೆ ಹುಟ್ಟುತ್ತೆ ಅಂತ. ನೋಡಿ, ಇಲ್ಲಿಗೆ ಒಂದು ಹಂತಕ್ಕೆ ಬಂದು ನಿಂತು ಬಿಡುತ್ತೆ ವಿಚಾರ. ಅಜ್ಞಾನದಿಂದ ಆಸೆ ಹುಟ್ಟಿತು, ಆಸೆಯಿಂದ ಸ್ವಾರ್ಥ, ಸ್ವಾರ್ಥದಿಂದ ದ್ವಂದ್ವ. ಕೆಲವು ಸ್ವಾರ್ಥಿಗಳಿಗೆ ಆಗದವರು ಆಗದೇ ಇರೋರು ಅಂತ ಇದ್ದೇ ಇರ್ತಾರೆ. ಆವಾಗ ಏನಾಗುತ್ತೆ? ದ್ವಂದ್ವ ಮೋಹ ಇದ್ದಾಗ ಭಗವಂತನಲ್ಲಿ ಭಕ್ತಿ ಅನ್ನೋದು ಉಂಟಾಗುವುದಿಲ್ಲ. ಹಾಗೆ ಅವರು ಧರ್ಮ ಮಾರ್ಗದಲ್ಲಿ ನಡೆಯಕ್ಕೂ ಆಗಲ್ಲ. ದ್ವಂದ್ವ ಇರೋರು, ದ್ವಂದ್ವ ಮೋಹದಲ್ಲಿ ಸಿಲುಕಿರೋರು ದ್ವಂದ್ವ ಬುದ್ಧಿ ಅಂದ್ರೆ ಡ್ಯುಯಾಲಿಟಿ ಅಂತ, ಮೇಲು ಕೀಳು, ನಮ್ಮವರು ಬೇರೆಯವರು, ನಮ್ದು ಅವ್ರದ್ದು, ಆ ಥರ ಎಲ್ಲ ಭೇದ ಭಾವ ಇರುತ್ತೆ. ಅಂಥವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ, ಅಧರ್ಮ ಮಾಡ್ತಾನೆ ಇರ್ತಾರೆ ಅವರು. ಆದರೆ ಸಮದರ್ಶಿಗಳು ಹಾಗೆ ಮಾಡೋದಿಲ್ಲ. ಸಮದರ್ಶಿಗಳಿಗೆ ಅಜ್ಞಾನ ಇರಲ್ಲ, ಅವರು ಜ್ಞಾನಿಗಳಾಗಿರ್ತಾರೆ. ಅದಕ್ಕೆ ಸಮದರ್ಶಿಗಳು ಅವರು ಶರೀರವನ್ನು ನೋಡಲ್ಲ, ಶರೀರದಲ್ಲಿರುವಂತ ಜೀವನ ನೋಡ್ತಾ ಇರ್ತಾರೆ. ಜೀವ ಅಂದ್ರೆ ಪರಮಾತ್ಮನ ಅಂಶ ಅಂತ. ಪರಮಾತ್ಮನನ್ನ, ಪರಮಾತ್ಮನ ಅಂಶವನ್ನು ನೋಡ್ತಾ ಇರೋದ್ರಿಂದ ಪ್ರತಿಯೊಂದರಲ್ಲೂ ಅವ್ರಿಗೆ ಭೇದ ಬುದ್ಧಿ ಇರಲ್ಲ, ದ್ವಂದ್ವ ಮೋಹ ಇರಲ್ಲ. ಆವಾಗ ಅವರು ಅಧರ್ಮ ಮಾಡೋದಕ್ಕಾಗ್ಲಿ, ಪಾಪಕರ್ಮ ಮಾಡೋಕ್ಕೆ ಅವಕಾಶನೂ ಇರಲ್ಲ. ಹೀಗಾಗಿ ಅಜ್ಞಾನ ಅನ್ನೋದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ಈಗ ಈ ರಾವಣ ಅಜ್ಞಾನಿಯಾಗಿದ್ದಾನೆ, ಹಾಗಾಗಿ ಅವನಿಗೆ ಆಸೆ ಬಂತು, ಸ್ವಾರ್ಥಿಯಾದ, ತನ್ನ ಸ್ವಾರ್ಥಕ್ಕಾಗಿ ಈಗ ಎಷ್ಟೋ ಜನ ರಾಕ್ಷಸರನ್ನೆಲ್ಲ ಬಲಿ ಕೊಡ್ತಾ ಇದ್ದಾನೆ, ಯುದ್ಧದಲ್ಲಿ ಯುದ್ಧ ಮಾಡಿಸಿ ಅವರೆಲ್ಲ ಸಾಯ್ತಾ ಇದ್ದಾರೆ. ಈಗ ರಾಮ ಹೇಳ್ತಾನೆ, ಸಮದರ್ಶಿಯಾದ ನನಗೆ ನೀನು ಅಪಚಾರ ಮಾಡಿದೀಯಾ, ನನಗೆ ಆ ಥರ ನಮ್ಮವರು ಬೇರೆಯವರು ಅಂತ ಯಾವುದು ಇಲ್ಲ, ಆದರೆ ನೀನು ಇಂತಹ ಅಪಕಾರ ಮಾಡಿರೋದ್ರಿಂದ ನೀನು ಸಾಯೋದಕ್ಕೆ ಯೋಗ್ಯನಾಗಿದೀಯಾ, ನಿನಗೆ ಮೃತ್ಯುದಂಡವೇ ಸೂಕ್ತ ಅಂತ ಹೇಳಿ ಶ್ರೀರಾಮ ಹೇಳ್ತಾರಂತ ಮಾತು. ಈಗ ರಾಮ ರಾವಣರ ಯುದ್ಧ ಆಗಿದೆ. ಈ ಯುದ್ಧದಲ್ಲಿ ಹನುಮಂತ ರಾಮನನ್ನ ಎತ್ಕೊಂಡು ನಿಂತ್ಕೊಂಡಿದ್ದ, ಯಾಕೆಂದ್ರೆ
ಕೆಳಗಡೆ ನಿಂತ್ಕೋಬೇಕಾಗತ್ತೆ ರಥದಿಂದ. ಅವನು ಮಾಯಾವಿಯಾಗಿರೋದ್ರಿಂದ ಆ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದ ರಾವಣ. ಆಗ ಹನುಮಂತ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ರಾಮನನ್ನ ಯುದ್ಧ ಮಾಡ್ದ ಅಂತ ಇಲ್ಲಿ ತಿಳಿಸಿದೆ. ಆ ಹನುಮಂತನಿಗೆಲ್ಲ ಬಹಳ ಪೆಟ್ಟು ಮಾಡ್ತಾ ಇದ್ದಂತೆ ರಾವಣ ತನ್ನ ಬಾಣಗಳಿಂದ. ರಾಮನಿಗೆ ಅದನ್ನು ನೋಡಿ ಬಹಳ ಕೋಪ ಬಂದು ತನ್ನ ಒಂದು ಅಮೋಘವಾದ ಒಂದು ಬಾಣವನ್ನು ಹೂಡಿ ರಾವಣನಿಗೆ ಹೊಡೆದಿದ್ದಾನೆ. ಆ ಬಾಣಕ್ಕೆ ತುತ್ತಾಗಿ ರಾವಣ ಮೂರ್ಛೆ ತಪ್ಪಿ ಬಿದ್ದ್ಬಿಟ್ಟಂತೆ. ಅವನ ಬಿಲ್ಲು ಎಲ್ಲ ಕೆಳಗೆ ಬಿದ್ದಿದೆ. ಮೂರ್ಛೆ ತಪ್ಪಿ ಬಿದ್ದವರ ಮೇಲೆ ಯುದ್ಧ ಮಾಡೋಂಗಿಲ್ಲ. ರಾಮ ಅಲ್ಲಿಗೆ ಯುದ್ಧ ನಿಲ್ಲಿಸಿದ್ನಂತೆ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಇದೇ ಥರ ಬರುತ್ತೆ. ರಾವಣ ಒಮ್ಮೆ ಮೂರ್ಛೆ ತಪ್ಪಿ ಬಿದ್ದೋಗಿದ್ದ, ರಾಮ ಆಗ ಬಿಟ್ಬಿಟ್ಟ, ಹೋಗಿ ಅವನು ಮತ್ತೆ ಬರಲಿ ಅಂತ. ಮಾರನೇ ದಿನ ಅವನು ಮತ್ತೆ ಬರ್ತಾನೆ ಯುದ್ಧಕ್ಕೆ. ಯುದ್ಧ ಮುಂದುವರಿಯಿತು. ಹೀಗೆ ಇಲ್ಲಿ ರಾಮ ರಾವಣರ ನಡುವೆ ಯುದ್ಧ, ಅಧರ್ಮ ಮತ್ತು ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇರುವಂಥವ್ರು, ಅದರಲ್ಲಿದ್ದಂಥ ಧರ್ಮ ಸೂಕ್ಷ್ಮಗಳು, ಇವೆಲ್ಲವನ್ನು ನಾವು ಗಮನಿಸ್ತಾ ಬಂದ್ವಿ. ಒಂದು ವಿಚಾರ ನಾವಿಲ್ಲಿ ನೆನ್ಪಿಟ್ಕೋಬೇಕು, ಯುದ್ಧಕ್ಕೆ ಮೂಲ ಕಾರಣ ಯಾವುದು ಅಂತ ನಾವು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆಸೆ ಎನ್ನುವಂಥದ್ದು, ಯಾರಿಗೆ ಆಸೆ ಇಲ್ವೋ ಅವ್ರು ಯುದ್ಧ ಮಾಡುವಂಥ ಪ್ರಮೇಯ ಬರೋದೇ ಇಲ್ಲ, ಆ ಒಂದು ಪರಿಸ್ಥಿತಿನೇ ಬರಲ್ಲ. ಇನ್ನು ಆಸೆ ಯಾಕೆ ಬಂತು ಅಂತ ಬಂದಾಗ ಅಜ್ಞಾನಿಗಳಿಗೆ ಆಸೆ ಬರುತ್ತೆ. ನಾವು ಜ್ಞಾನಿಗಳು ಅಜ್ಞಾನಿಗಳು ಅಂತ ತಿಳ್ಕೊಳ್ಳೋದು ಬಹಳ ಸುಲಭ. ನಮ್ಮ ಮನಸ್ಸಿನಲ್ಲಿ ಆಸೆ ಇದೆ ಅಂದರೆ ನಾವು ಅಜ್ಞಾನಿಗಳು ಅಂತ ಒಪ್ಕೋಬೇಕಾಗುತ್ತೆ. ಆಸೆ ಅದು ಯಾವುದೋ ಚಿಕ್ಕದೋ ದೊಡ್ಡದೋ ಯಾವುದೇ ವಿಚಾರದಲ್ಲಿ ಇರ್ಬೋದು, ಅದು ಆಸೆನೇ. ಅದು ಅಜ್ಞಾನ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ನು ಈ ಆಸೆ ಏನ್ ಮಾಡುತ್ತೆ, ದುಃಖಕ್ಕೆ ಕಾರಣ ಆಗುತ್ತೆ. ಯಾಕೆ ದುಃಖಕ್ಕೆ ಕಾರಣ ಅಂದ್ರೆ ಅಜ್ಞಾನದಿಂದ ಹುಟ್ಟಿರೋದ್ರಿಂದ ಅದು ದುಃಖವನ್ನೇ ಕೊಡೋದು. ಅಜ್ಞಾನದಿಂದ ಅಧರ್ಮನೇ ನಡೆಯೋದು, ಅಧರ್ಮದಿಂದ ದುಃಖನೇ ಆಗುದು. ಜ್ಞಾನದಿಂದ ಧರ್ಮ ಕಾರ್ಯ ನಡೆಯುತ್ತೆ, ಸುಖ ಪ್ರಾಪ್ತಿ ಆಗುತ್ತೆ. ಈ ವಿಚಾರ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವಾದ್ದು, ಆದರೂ ಇತ್ತೀಚೆಗೆ ಸಮಾಜದಲ್ಲಂತೂ ನಾವು ಸುಖವಾಗಿರ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ. ಹಣ ಸಂಪಾದನೆ, ಆಸ್ತಿಯನ್ನು ಮಾಡ್ಕೊಳ್ಳೋದಾಗ್ಲಿ, ಅನುಕೂಲಗಳನ್ನು ಮಾಡ್ಕೊಳ್ಳೋದು ಎಷ್ಟೆಲ್ಲ ಮಾಡ್ತಾರೆ, ಅಷ್ಟೆಲ್ಲ ಮಾಡಿ ಏನು ಸುಖವಾಗಿರೋದಂತೂ ಇಲ್ಲ. ಯಾಕಿರಲ್ಲ ಅಂದರೆ, ಸುಖ ಇರೋದು ವಸ್ತುಗಳಲ್ಲಿ, ಅನುಕೂಲದಲ್ಲಿ, ಇನ್ಯಾವುದೋ ಅಧಿಕಾರ ಹಣದಲ್ಲಲ್ಲ, ಅದಿರೋದು ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಅಜ್ಞಾನ ಇದ್ದಾಗ ಸುಖ ಇಲ್ಲ. ಜ್ಞಾನಿಗಳಾದವರಿಗೆ ಸುಖ ಯಾವಾಗಲೂ ಇದ್ದೇ ಇರುತ್ತೆ, ಯಾವಾಗಲೂ ಅವ್ರು ಸುಖವಾಗಿ ಶಾಂತವಾಗೇ ಇರ್ತಾರೆ, ಪುನಃ ಅವ್ರು ಸುಖ ಪಡ್ಕೊಳ್ಳೋ ಅಗತ್ಯನೇ ಇಲ್ಲ. ನೋಡಿ, ಇವ್ರಿಗೆ ಅಶಾಂತಿ ಇದೆ, ಸುಖ ಇಲ್ಲದೆ ಇರೋದ್ರಿಂದ ಅಜ್ಞಾನಿಗಳು ಹೊರಗಿನಿಂದ ಸುಖ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜ್ಞಾನಿಗಳು ಈಗಾಗಲೇ ಶಾಂತವಾಗಿದ್ದಾರೆ, ಸುಖವಾಗಿರೋದ್ರಿಂದ ಅವ್ರಿಗೆ ಪುನಃ ಹೊರಗಿನಿಂದ ಸುಖವನ್ನು ಪಡ್ಕೊಳ್ಳೋ ಅಗತ್ಯವೇ ಇಲ್ಲ. ಅವ್ರಿನ್ ಹೊರಗಿಂದ ಯಾವುದನ್ನು ಆಸೆ ಪಡ್ತಾರೆ, ಈಗಾಗಲೇ ಸುಖವಾಗಿರೋರು ಸುಖಕ್ಕಾಗಿ ಮತ್ತೆ ಪ್ರಯತ್ನ ಪಡೋ ಅಗತ್ಯವೇ ಇಲ್ಲ. ದುಃಖದಲ್ಲಿರೋರು ಸುಖಕ್ಕಾಗಿ ಪ್ರಯತ್ನ ಪಡ್ತಾರೆ. ದುಃಖದಲ್ಲಿ ಯಾಕಿದ್ದಾರೆ ಅಂದ್ರೆ ಅಜ್ಞಾನ ಇರೋದ್ರಿಂದ ದುಃಖದಲ್ಲಿದ್ದಾರೆ. ನೋಡಿ, ಇದೆಲ್ಲ ಒಂದಕ್ಕೊಂದು ಸಂಬಂಧ. ಈಗ ನಾವು ಚೆನ್ನಾಗಿರ್ಬೇಕು, ನಮ್ಮ ಪರಿವಾರ, ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಅವರು ಜ್ಞಾನಿಗಳಾಗಬೇಕು. ಇದೊಂದೇ ಮಾರ್ಗ ಇರೋದು, ಬೇರೆ ಇನ್ಯಾವ ಮಾರ್ಗದಲ್ಲೂ ಅವರು ಶಾಂತವಾಗಿ ಸುಖವಾಗಿರಕ್ ಸಾಧ್ಯ ಇಲ್ಲ. ಲೌಕಿಕವಾಗಿ ಏನಾದ್ರು ಪಡ್ಕೊಳ್ಳಿ,
ವಸ್ತುಗಳ ರೂಪದಲ್ಲಿ ಎಷ್ಟಾದರೂ ಸಂಗ್ರಹ ಮಾಡಿಕೊಳ್ಳಿ, ಅದು ಅವರಿಗೆ ಸುಖ ಕೊಡಲ್ಲ. ಯಾಕೆಂದ್ರೆ ಅಜ್ಞಾನದಿಂದ ಗಳಿಸಿದ್ದೆಲ್ಲ ಪಾಪ ಸಂಗ್ರಹನೇ ಆಗಿರುತ್ತೆ. ಪಾಪ ಸಂಗ್ರಹ ಯಾವತ್ತೂ ಸುಖ ಕೊಡಲ್ಲ ಮನುಷ್ಯನಿಗೆ. ಈಗ ರಾವಣಂದು ಹಾಗೆ ಆಯಿತು. ರಾವಣ ಕುಬೇರನ ಮೇಲೆ ಯುದ್ಧ ಮಾಡಿ ಅವನಿಂದ ವಿಮಾನ ಕಿತ್ಕೊಂಡ್ಬಂದ, ಪುಷ್ಪಕ ವಿಮಾನ. ಆ ದೇವತೆಗಳಿಗೆ ಮೇಲೆ ಯುದ್ಧ ಮಾಡಿ ಮೋಸ ಮಾಡಿ ಅವರಿಂದ ಒಂದಷ್ಟು ಏನೋ ಕಿತ್ಕೊಂಡ್ಬಂದ. ಎಲ್ಲೆಲ್ಲೋ ಹೋಗೋದು, ತನ್ನ ಬಲದಿಂದ ಏನೋ ಒಂದು ಮಾಡಬಾರದು ಮಾಡೋದು, ಒಂದಷ್ಟೆಲ್ಲ ಧನ ಸಂಗ್ರಹ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದ. ಅವನಿಗೆ ಸುಖ ಕೊಡ್ತಾ ಅದು ವಿನಾಶ ಆಯಿತು. ಅವತ್ತಿಂದ ಇವತ್ತವರೆಗೂ ಅದೇ ಆಗ್ತಾ ಇರೋದು. ಹೀಗಾಗಿ ರಾಮಾಯಣದಲ್ಲಿ ನಾವು ಇಂತಹ ಧರ್ಮ ಸೂಕ್ಷ್ಮಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. 64 ಪ್ರವಚನಗಳನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಮುಂದಿನ ಪ್ರವಚನಗಳಲ್ಲಿ ಅಧ್ಯಾತ್ಮ ರಾಮಾಯಣದ ಮುಂದಿನ ವಿಚಾರಗಳನ್ನು ನಾವು ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.